Hi there, welcome to class number 45, that is inverse trigonometric functions in Arena class. La very first class, we start with the table of domain and range of inverse trigonometric functions, the very important topic. A table will have one question, domain avar kelabodu, range avar kelabodu, brackets alli neevu tappu madaktira. Amele properties of inverse trigonometric functions alli problems alli iddu, adaralli ಮೂರು ರೋಮನ್ ನಂಬರ್ಸ್ ಹಾಕಿದ್ದೀನಿ ಅಂದ್ರೆ ಮೂರು ಟೈಪ್ ಪ್ರಾಪರ್ಟೀಸ್ ಮಾಡ್ತಾ ಇದ್ದೀನಿ ಅಂತಲ್ಲ, ಒಂದೊಂದು ರೋಮನ್ ನಂಬರ್ ಅಲ್ಲಿ ಒಂದೊಂದು ರೀತಿ ಒಂದೊಂದು ಲೈಕ್ ಪ್ರಾಪರ್ಟೀಸ್ ಇದೆ ಅಂತ ಅದರ ಅರ್ಥ. ಎಸ್, ವಿ ಹ್ಯಾವ್ ಪ್ರೂವ್ಡ್ ಸೈನ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಇಕ್ವಲ್ ಟು ಮೈನಸ್ ಸೈನ್ ಇನ್ವರ್ಸ್ ಎಕ್ಸ್ ಅಂಡ್ ಕಾಸ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಇಕ್ವಲ್ ಟು ಪೈ ಮೈನಸ್ ಕಾಸ್ ಇನ್ವರ್ಸ್ ಎಕ್ಸ್ ಲೈಕ್ ದಟ್. ಹೌ ಮೆನಿ ಸಚ್ ರಿಸಲ್ಟ್ಸ್? ವಿ ಹ್ಯಾವ್ ಸಿಕ್ಸ್. ಆಫ್ಟರ್ ವರ್ಡ್ಸ್ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಕ್ವಶನ್ ಪೈ ಬೈ ಟು. ಇದು ಪೈ ಬೈ ಟು ಬರಬೇಕಾದ್ರೆ ಬೋತ್ ಆಂಗಲ್ಸ್ ಶುಡ್ ಬಿ x, r, theta, r, y, whatever may be it. But, ಈ ಡೊಮೈನ್ ಒಳಗಿರಬೇಕು. ಅದು ಪ್ರೂವ್ ಮಾಡುವಾಗ ನಿನ್ನೆ ವಿಚಾರ ಹೇಳಲಿಲ್ಲ ನಾನು. ಪ್ರೂಫ್ ಮಾಡ್ಕೊಂಡು ಹೊಟ್ಟದನ್ನೇ ಹೊರತು ಆ ಎಕ್ಸ್ ವ್ಯಾಲ್ಯೂ ಸೇಮ್ ಇರಬೇಕು ಮತ್ತೆ ಡೊಮೈನ್ ಒಳಗಡೆ ಇರಬೇಕು ಅಂತ. ಈಗ ಅದೇನಾದ್ರೂ ಒನ್ ಮಾರ್ಕ್ ಕ್ವಶನ್ ಕೇಳಿದಾಗ ಏನಂತ ಕೇಳ್ತೀರಿ ಸರ್? ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ the above results hold ಅಂತ ಕೇಳಿದಾಗ ಅಬೌ ಮೂರು ಕೇಳಲ್ಲ, ಹೌದಾ? ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ದ ಅಬೌ ರಿಸಲ್ಟ್ಸ್ ಹೋಲ್ಡ್, ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ನೋಡಿ, ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ದ ಅಬೌ ರಿಸಲ್ಟ್ಸ್ ಆರ್ ಹೋಲ್ಡ್ ಅಂದ್ರೆ ಅವು ಪ್ರೂವ್ ಆಗ್ಬೇಕಾದ್ರೆ ಎಕ್ಸ್ ಗೆ ಏನಾದ್ರೂ ಕಂಡೀಷನ್ ಇದೆಯಾ ಅಂತ ಕ್ವಶನ್ ಕೇಳ್ತಾನೆ. ಮೂರ್ಖರು ನೀವು, ಶತಮೂರ್ಖರು ಕ್ವಶನ್ ಅರ್ಥ ಮಾಡ್ಕೊಳಿದ್ರೆ ಎಕ್ಸಾಮ್ ಅಲ್ಲಿ ಪ್ರೂವ್ ಮಾಡಿ ಬಂದ್ಬಿಟ್ಟಿರ್ತಾರೆ. ಆ ಥರ ಅದು ನಿಮಗೆ ಕೊಟ್ಟಿರ್ತಕ್ಕಂಥ ವರ ದೇವರು ಏನು ಮಾಡೋಕ್ಕಾಗುತ್ತೆ? ಇನ್ನೇನು ಮಾಡ್ಬೇಕು ಸರ್? ಎಕ್ಸ್ಗೆ ಏನು ಕಂಡೀಷನ್ಸ್ ಇದೆ? ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ದ ಅಬೋ ರಿಸಲ್ಟ್ ಇಸ್ ಹೋಲ್ಡ್ ಅಂದಾಗ ಎಕ್ಸ್ ಸೇಮ್ ಇರಬೇಕು ಒಪ್ಕೊಂಡೆ. ಆದರೆ ಇದು 72 36 ಆ ಥರ ಇರ್ಬೋದಾ? 42 42 ಇರ್ಬೋದಾ? 50 50 ಇರ್ಬೋದಾ? ಇನ್ವರ್ಸ್ ಅಲ್ಬೋದು? ಎಕ್ಸ್ ವ್ಯಾಲ್ಯೂ -1 to +1 ಅಲ್ಲಿಗೆ ನೀವು ಏನು ಮಾಡೋಂಗಿಲ್ಲ. ಈ ರೀತಿ ಕ್ವಶನ್ ಇದಕ್ಕೆ ಕೇಳಿದಾಗ ನೀವು ಸಿಂಪಲ್ ಆಗಿ ಆನ್ಸರ್ ಅದರ ಡೊಮೈನ್ ಬರೆದು ಬಿಟ್ರೆ ಸಾಕು. ಏನ್ ಡೊಮೈನು? -1 to +1. ಇಂಟರ್ವಲ್ ಶುಡ್ ಬಿ ಆಲ್ವೇಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್. ಪ್ಲೀಸ್ ಡೋಂಟ್ ಇಂಟರ್ಚೇಂಜ್ ದೀಸ್ ಟು ನಂಬರ್ಸ್ ಅಂಡ್ ಡೋಂಟ್ ಆರ್ಗ್ಯೂ ವಿತ್ ಮೀ. ಬೋತ್ ಆರ್ ಸೇಮ್ ಅಲ್ಲ ಸರ್? -1 comma 1 ಇದ್ರೆ ಏನು 1 comma? ದಿಸ್ ಇಸ್ ಇನ್ ಇಂಟರ್ವಲ್, ದಿಸ್ ಶುಡ್ ಬಿ ಇನ್ಕ್ರೀಸಿಂಗ್ ಆರ್ಡರ್. -1 first then 1 ಆಯ್ತಾ? ಅಲ್ಲಿಗೆ ಪ್ರೂವ್ ದಟ್ ಅಂದಾಗ ಆರಾಮ್ಸೆ ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡಿದೀನಿ ಅದ್ ಮಾಡ್ಕೊಂಡ್ ಬಾ. ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ದ ರಿಸಲ್ಟ್ ಇಸ್ ಹೋಲ್ಡ್ ಅಂತ ಇದಕ್ಕೆ ಮಾತ್ರ ಕೇಳಿದಾಗ ಅದ್ರ ಡೊಮೈನ್ ನೆನ್ಪಿಟ್ಕೊಂಡು ಬರ್ದಾಗ ಅಷ್ಟನ್ನೇ ಕೇಳ್ತೀನಿ, ನಿನ್ನ ಏನು ಕೇಳ್ತಿಲ್ಲ. ಅದೇ ರೀತಿ ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ದ ಅಬೋ ರಿಸಲ್ಟ್, ಅಬೋ ರಿಸಲ್ಟ್ ಅಂದ್ರೆ ಎಲ್ಲದಕ್ಕಾಗುತ್ತೆ ಬಿಡಿ ಸೆಂಟೆನ್ಸ್, ಪದೇ ಪದೇ ಮೂರಕ್ಕೆ ಸಪರೇಟ್ ಆಗಿ ಯಾಕೆ ಬರೀಬೇಕು ಅಂತ ಒಂದೇ ಸಲ ಬರೆದು ಮೂರು ಇಂಡಿವಿಜುವಲ್ ಆನ್ಸರ್ಸ್ ಮಾಡ್ತಾ ಇದ್ದೀನಿ. ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ದ ರಿಸಲ್ಟ್ ಇಸ್ ಹೋಲ್ಡ್ ಅಂತ ಕೇಳಿ ಇದು ಕೊಟ್ಟಾಗ ಇಲ್ಲಿ ಏನಿದ್ರೆ ಅರ್ಥ ಗೊತ್ತಾ? ಎಕ್ಸ್ ವ್ಯಾಲ್ಯೂಸ್ ಏನಾದ್ರೂ ಹಾಕೋ ಇಂಟರ್ವಲ್ ಒಳಗಡೆ ಇರಬೇಕು, ಈಕ್ವಲ್ ಇರಬೇಕು, ಅವಾಗ ಮಾತ್ರ ಪೈ ಬೈಟ್ ಬರುತ್ತೆ ಅಂತ ಅದರ್ಥ. ಏನ್ ನಿನಗೇನು ಎಕ್ಸ್ ಈಕ್ವಲ್ ಕೊಟ್ಟು ಏನ್ ಬೇಕಾದ್ರೂ ಕೊಟ್ಟು ಪೈ ಬೈಟ್ ಮಾಡಕ್ ಬರೋದಿಲ್ಲ. ಸೈನ್ ಇನ್ವರ್ಸ್ 5 plus ಇದು ರಾಂಗ್ ಆಗುತ್ತೆ. ಸೈನ್ ಇನ್ವರ್ಸ್ 5 plus ಕಾಸ್ ಇನ್ವರ್ಸ್ 5 is equal to ಪೈ ಬೈ 2 ಖಂಡಿತವಾಗ್ಲೂ ರಾಂಗ್ ಆಗುತ್ತೆ. ಕಾಂಪಿಟೇಟಿವ್ ಕ್ವಶನ್ಸ್ ಅರ್ಥ ಆಗ್ಬೇಕಾದ್ರೆ ಇದು ಬರೀ ಥಿಯರಟಿಕಲ್ ಪಾರ್ಟ್ ಮಾತ್ರ ಪಾಠ ಕೇಳ್ಬೇಡ, ಡೆಪ್ತ್ ಆಗಿ ಹೊರಟೋಗೋಣ. ನಮ್ಗೆ ಏನೆಲ್ಲ ಪಾಸಿಬಿಲಿಟೀಸ್ ಇದೆ ಅವೆಲ್ಲ ಕಲ್ತು ಬಿಡೋಣ. ಇಲ್ಲಿ ಬೆಳಗ್ಗೆ ಕ್ಲಾಸ್ ಅಲ್ಲಿ ಪ್ರೂವ್ ಮಾಡಿದಾಗ, ಸಮೀನ್ ಬೆಳಗ್ಗೆ ಅಲ್ಲ ಲಾಸ್ಟ್ ಕ್ಲಾಸ್ ಅಲ್ಲಿ ಪ್ರೂವ್ ಮಾಡಿದಾಗ ಇವೆರಡು ಸೇಮ್ ಇದ್ರೆ ಸಾಕು ಪೈ ಬಟ್ಟೆ ಬರುತ್ತೆ ಅಂತ ಹೇಳಿದೆ. ಆದ್ರೆ ಅವೆರಡು ಸೇಮ್ ಇದ್ದು ಇಂಟರ್ವಲ್ ಒಳಗಡೆ ಇರಬೇಕು ಅನ್ನೋದು ಹೇಳೋದು ಮರ್ತಿದ್ದೀನಿ. ಸೊ ಈಗ ಸೈನ್ ಇನ್ವರ್ಸ್ 5 plus ಕಾಸ್ ಇನ್ವರ್ಸ್ 5 ಪೈ ಬಟ್ಟೆ ಆಗುತ್ತೆ ಸರ್ ಅಂದ್ರೆ ತಪ್ಪು. ಯಾಕೆ ಸರ್? 5 does not ಬಿಲಾಂಗ್ ಟು ದಿಸ್ ಇಂಟರ್ವಲ್, ದಟ್ ಇಸ್ ದ ಕಂಡೀಷನ್. ಓಹೋ, ಆ ರೀತಿ ಎಲ್ಲದಕ್ಕಿದೆಯಾ ಸರ್? ಎಸ್. ಈ ಕಂಡೀಷನ್ ಪ್ರೂವ್ ಮಾಡಕ್ಕೆ ಅಡ್ಡ ಬರಲ್ಲ. ನೋಡಿ ನಿಮ್ ಲಕ್ ಹೆಂಗಿದೆ ಅಂದ್ರೆ, ಅವನ್ ಏನಾದ್ರೂ ಪ್ರೂವ್ ದಟ್ ಅಂತ ಕೇಳಿದಾಗ ನೀನ್ ಈ ಕಂಡೀಷನ್ಸ್ ಎಲ್ಲ ನೋಡಂಗಿಲ್ಲ. ಬೆಳಗ್ಗೆ ಪ್ರೊಸೆಸರ್ ಏನ್ ಹೇಳ್ಕೊಡ್ತಾರೆ ಅದ್ರ ಪ್ರಕಾರ ಮಾಡ್ಕೊಂಡು ಹೋಗ್ತಾರೆ, ಟು ಮಾರ್ಕ್ಸ್ ಬಂದ್ಬಿಡುತ್ತೆ. ಇನ್ ಯಾವಾಗ ಬೇಕು ಸರ್ ಇದು? ಆ ಪ್ರೂಫ್ ಬಿಟ್ಟು ಆ ರಿಸಲ್ಟ್ ಮೇಲೆ. ಇದು ಪೈ ಬೈ 2 ಹಾಕ್ಬೇಕಾದ್ರೆ ಈ ಎಕ್ಸ್ ವ್ಯಾಲ್ಯೂಸ್ ಏನ್ ಬೇಕಾದ್ರೂ ಇರ್ಬೋದಾ ಅಂತ ನಿನ್ನ ನಾಲೆಡ್ಜ್ ಅನ್ನ ಟೆಸ್ಟ್ ಮಾಡ್ತಾನೆ. ಪ್ಲೀಸ್, ಯು ವಾಂಟ್ ಸರೆಂಡರ್? ಇಲ್ಲ ಸರ್, ಯಾವ ಎಕ್ಸ್ ವ್ಯಾಲ್ಯೂ ಇದ್ರೂ ಪೈ ಬೈ 2 ಬರೋಕೆ ನಾವು ರೆಡಿ ಇಲ್ಲ. ಆ ಎಕ್ಸ್ ವ್ಯಾಲ್ಯೂ ಸೇಮ್ ಇರಬೇಕು, ಆ ಸೇಮ್ ವ್ಯಾಲ್ಯೂಸ್ ಕೂಡ ಇಂಟರ್ವಲ್ ಅಲ್ಲಿ ಇರಬೇಕು. ಅಂದ್ರೆ ಹಾಫ್, -1/2, 0.7, 0.9 ಎರಡು ಆ ರೀತಿ ಇದ್ರೆ ಮಾತ್ರ ಆನ್ಸರ್ ಪೈ ಬೈ 2. ಅದು ಒನ್ ಮಾರ್ಕ್ ಕೇಳ್ತಾನೆ. ಯಾವ ರೀತಿ ಸರ್ ಈ ರೀತಿ ಕ್ವಶನ್ ಫ್ರೇಮ್ ಮಾಡ್ತಾನೆ? ಸಪೋಸ್ ಇದಕ್ಕೆ ಕೇಳ್ದ, ಎಕ್ಸ್ ಡೊಮೈನ್ ಆಫ್ ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್ಸ್, ಹೌದಲ್ವಾ?
ಏನು ಯಾಕೆ ಬರೀತಾ ಇದ್ದೀನಿ ಆನ್ಸರ್ಸ್ ಇಲ್ಲನು ಡೊಮೈನ್ ಅಲ್ಲಿ ಇನ್ವರ್ಸ್ ಫಂಕ್ಷನ್ಸ್ ಅಲ್ಲಿ ಇರ್ತಕ್ಕಂಥ ಟೇಬಲ್ ಅಲ್ಲಿ ಇರ್ತಕ್ಕಂಥ ಇನ್ವರ್ಸ್ ಫಂಕ್ಷನ್ಸ್ ಡೊಮೈನ್ ಪಿಕ್ ಮಾಡಿ ಬರೀತಾ ಇದ್ದೀನಿ ಹೌದಾ ಫಾರ್ ದಿ ಸೇಮ್ ಕ್ವಶನ್ ಇದಕ್ಕೆ ಏನಾದ್ರು ಕೇಳಿದ್ರೆ ಎನ್ಸಿಆರ್ಟಿ ಪ್ರಕಾರನೇ ಬರೀಬೇಕು ಅಂದ್ರೆ ಮೈನಸ್ ಒನ್ ಪ್ಲಸ್ ಒನ್ ಪ್ಲೀಸ್ ಒನ್ಸ್ ಅಗೈನ್ ಐ ವಿಲ್ ರಿಕ್ವೆಸ್ಟ್ ಇನ್ ಯೂ ದಿಸ್ ಇಸ್ ಓಪನ್ ಬ್ರಾಕೆಟ್ ರೈಟ್ ಕೇರ್ಫುಲಿ ಅಥವಾ ಮಾಡ್ ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು ಬರೆದ್ರು ಕೂಡ ಬರೆದ್ರು ಕೂಡ ಆಗುತ್ತೆ ಮಾಡ್ ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಒನ್ ಬರೆದ್ರು ಕೂಡ ಆಗುತ್ತೆ ಸರ್ ನಮ್ಗೆ ಇದು ಟೇಬಲ್ ಅಲ್ಲಿ ತೋರಿಸೇ ಇಲ್ಲ ಇದು ಇದು ಸೇಮ್ ಎರಡು ಆಗುತ್ತೆ ಇದನ್ನೇನಾದ್ರೂ ಕಳ್ಸಿಕೊಟ್ರೆ ನಿಮ್ಗೆ ಈ ಲೆಸ್ ದನ್ ಅಂತ ಹಾಕೊಂಡು ಬಂದ್ಬಿಡ್ತಾರೋ ಎಕ್ಸಾಮ್ ಅಲ್ಲಿ ಅದೊಂದು ಭಯ ನನಗೆ ಗೊತ್ತಾಗ್ತದೆ ಹೇಳ್ತಾರದು ದಿಸ್ ಇಸ್ ಬೆಟರ್ ಕಂಪೇರ್ಡ್ ಟು ದಿಸ್ ಏನ್ ಸರ್ ನಿಮಗೆ ಭಯ ಲೆಸ್ ದನ್ ಅಲ್ಲಿ ಈಕ್ವಲ್ ಟು ಹಾಕೊಂಡು ಬಂದ್ಬಿಟ್ರೆ ಅದ್ರಿಗೆ ಎನ್ಸಿಆರ್ಟಿ ಅಲ್ಲಿ ಇಲ್ಲ ಅಂತ ಇದು ಬರೀ ಕೊಡ್ದು ಅಂತಲ್ಲ ಎನ್ಸಿಆರ್ಟಿ ಇಲ್ಲದೆ ಸಾರಿ ಎನ್ಸಿಆರ್ಟಿ ಇಲ್ಲ ಅಂತ ಇದೆ ಬಟ್ ಟೇಬಲ್ ಅಲ್ಲಿ ಇದು ಕೊಟ್ಟಿದೆ ನೀವು ಎರಡು ಬೇರೆ ಪ್ರಾಬ್ಲಮ್ಸ್ಗೆ ಹೋದ್ರೆ ಮತ್ತೆ ಡೊಮೈನ್ ಆಫ್ ದಿಸ್ ಅಂತ ಕೇಳಿದಾಗ ಇದು ಬರೀತಾನೆ ವಾಟ್ ಇಸ್ ದ ಡೊಮೈನ್ ಆಫ್ ಸೀಕೆಂಟ್ ಇನ್ವರ್ಸ್ ಅಥವಾ ಕೊಸ್ಕೆಂಟ್ ಇನ್ವರ್ಸ್ ಅಂದಾಗ ಇದು ಹೇಳ್ತಾನೆ ಇದು ಹೇಳ್ತಾನೆ ಬಟ್ ಫ್ರಂಟ್ ಪೇಜ್ ಟೇಬಲ್ ಅಲ್ಲಿ ಇದು ಮಾತ್ರ ತೋರಿಸಿದ್ದಾರೆ ಬೆಟರ್ ಟು ರಿಮೆಂಬರ್ ಇದು ಈಸಿ ಅಲ್ವಾ ಸರ್ ಈಸಿನೇ ಎಲ್ಲಾದರೂ ನೀನು ಈಗೇನು ಪಾಠ ಕೇಳ್ತಾ ಇದೆಯಾ ಪಾಠ ಟಚ್ ಅಲ್ಲಿ ಇದೆಯಾ ಲೈವ್ ಕ್ಲಾಸ್ ಅಲ್ಲಿ ಇದೆಯಾ ಇದೇ ಚಾಪ್ಟರ್ ಅಲ್ಲಿ ಇದೆಯಾ ಆರ್ಗ್ಯೂ ಮಾಡ್ತೀಯಾ ಸೊ ನಾವು ಕೆಲವು ಚಾಪ್ಟರ್ಸ್ ಮುಗಿಸ್ಕೊಂಡು ಹೊರಗಡೆ ಹೋದ್ಮೇಲೆ ಈ ಟಾಪಿಕ್ಸ್ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಮಾಡಾಕ್ತಿವಿ ಲೆಸ್ ದನ್ ಇಟ್ಕೊಂಡು ಬರ್ದಾಕೋದು ಈ ತರ ಮಾಡ್ತೀರಾ ಅದಕ್ಕೆ ಭಯ ಆಗಿ ನಾನು ಇದು ಮಾತ್ರ ಡೊಮೈನ್ ಅಂತ ಕಳಿಸ್ಕೊಟ್ಟಿದ್ದೀನಿ ದಿಸ್ ಇಸ್ ಆಲ್ಸೋ ಡೊಮೈನ್ ಆಫ್ ಸೀಕೆಂಡ್ ಇನ್ವರ್ಸ್ ಅಥವಾ ಕೊಸ್ಕೆಂಡ್ ಇನ್ವರ್ಸ್ ಅಲ್ಲಿಗೆ ಟೋಟಲ್ ಆಗಿ ಪ್ರೂವ್ ದಟ್ ಬಿಟ್ಟು ಇದರ ಮೇಲೆ ಇನ್ನೇನಾದ್ರು ಕ್ವಶನ್ಸ್ ಕೇಳ್ತಾರೆ ಸರ್ ಅನ್ನೋದು ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ ಹೇಳ್ಬಿಡ್ತಾ ಇದ್ದೀನಿ ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ದ ರಿಸಲ್ಟ್ ಇಸ್ ಓಲ್ಡ್ ಅಂತ ಇದಕ್ಕೆ ಕೇಳೋದು ಇದು ಆನ್ಸರ್ ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ದ ರಿಸಲ್ಟ್ ಇಸ್ ಓಲ್ಡ್ ಅಂದ ಇದಕ್ಕೆ ಆನ್ಸರ್ ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ದ ರಿಸಲ್ಟ್ ಇಸ್ ಓಲ್ಡ್ ಅಂದ ಇದಾದ್ರೂ ಬರೀ ಇದಾದ್ರೂ ಬರೀ ಹಾಗಾದ್ರೆ ಪ್ರೂಫ್ ಅಲ್ಲ ಸರ್ ಇದು ಈ ತರ ಒನ್ ಮಾರ್ಕ್ ಕ್ವಶನ್ ಕೇಳಿದಾಗ ಪ್ರೂಫ್ ಅಲ್ಲ ಅದು ನೀವು ಪ್ರೂವ್ ಮಾಡ್ಕೊಂಡು ಬರ್ತಾರೆ ಕೆಲವರು ಕ್ವಶನ್ ಅರ್ಥ ಆಗಿದೆ ಆ ರೀತಿ ಮಾಡಬಾರ್ದು ಅರ್ಥ ಆಯ್ತಾ ಇವು ನಾನೆಲ್ಲೂ ಪ್ರೂಫ್ ಅಲ್ಲಿ ಕೇಳದೆ ಇದ್ರು ಕೂಡ ಪ್ರೂಫ್ ಕಂಪ್ಲೀಟ್ ಆದ್ಮೇಲೆ ನೀನು ಎಕ್ಸ್ಟ್ರಾ ಸೇರಿಸ್ಕೋ ನೀನು ಎಕ್ಸ್ಟ್ರಾ ಬರ್ಕೋ ಯಾವ ಪ್ರೂಫ್ ಆದ್ಮೇಲೆ ಸರ್ ಲಾಸ್ಟ್ ಕ್ಲಾಸ್ ಮೂರು ರಿಸಲ್ಟ್ಸ್ ಈ ತರ ಪ್ರೂವ್ ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ ಕ್ಲಾಸ್ ಅಲ್ಲಿ ಪ್ರೂಫ್ ಆದ್ಮೇಲೆ ಪ್ರತಿಯೊಂದಕ್ಕೆ ನೀನೇ ಕ್ವಶನ್ ಫ್ರೇಮ್ ಮಾಡ್ಕೊಂಡು ಯಾವ ರೀತಿ ಸರ್ ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ದ ರಿಸಲ್ಟ್ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಇಸ್ ಪೈ ಬೈಟ್ ಅಂತ ಕ್ವಶನ್ ಫ್ರೇಮ್ ಮಾಡ್ಕೊಂಡು ಆನ್ಸರ್ ಈಸ್ ಇದು ಬರ್ಕೊ ಇದಕ್ಕಂದ್ರೆ ಕ್ವಶನ್ ಫ್ರೇಮ್ ಮಾಡ್ಕೊ ಆನ್ಸರ್ ಇದಕ್ಕೂ ಕ್ವಶನ್ ಫ್ರೇಮ್ ಮಾಡ್ಕೊ ಆನ್ಸರ್ ಈ ಒನ್ ಮಾರ್ಕ್ ಕ್ವಶನ್ಸ್ ಏನಾದ್ರು ಕೇಳಿದ್ರೆ ಕೇಳ್ತಾರೆ ಮಾಡಲ್ ಕ್ವಶನ್ ಪೇಪರ್ಸ್ ಅಲ್ಲಿದೆ ಯಾವ್ದು ಬೇಕಾದ್ರೆ ಕೇಳುದು ಅಲ್ಲಿಗೆ ಇದು ಪ್ರೂಫ್ ಮಾಡಿಬಿಟ್ಟು ಹಾಕುದು ಬೆಳಗ್ಗೆ ಈ ಪ್ರೂವ್ ಆಗ್ಬೇಕಾದ್ರೆ ಎಕ್ಸ್ ವ್ಯಾಲ್ಯೂ ಏನು ಅಂತ ಕೇಳಿದಾಗ ಕೆಲವರು ಸಬ್ಸ್ಟಿಟ್ಯೂಷನ್ ತಗೊಂಡಿರ್ತಾರೆ ಸರ್ ದ ವೆರಿ ಫಸ್ಟ್ ಸ್ಟೆಪ್ ಆಫ್ ಯುವರ್ ಸ್ಟಾರ್ಟ್ ಈಸ್ ಎಕ್ಸ್ ಇಸ್ ಈಕ್ ಸೈನ್ ಇನ್ವರ್ಸ್ ಎಕ್ಸ್ ಈಕ್ವಲ್ ಟೀಟಾ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಟೀಟಾ ಸರ್ ಅದಕ್ಕೆ ನಾನು ಸೈನ್ ಟೀಟಾ ಬರ್ಕೊಂಡು ಬಂದೆ ಸರ್ ಹೋಯ್ತು ಪ್ರೂವ್ ಮಾಡಿರೋದ್ರಲ್ಲಿ ಫಸ್ಟ್ ಸ್ಟೆಪ್ ಯಾರವರೆಗೆ ಕೇಳಿದ್ರು ಅವನು ಕೇಳ್ತಿರೋ ಉದ್ದೇಶ ಈ ಎಕ್ಸ್ ಏನ್ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಆನ್ಸರ್ ಪೈ ಬೈ ಟು ಬರ್ಕೋಬಹುದು ಅಂತ ವಾಟ್ ಎವರ್ ಮೇ ಬಿ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಬೋತ್ ಎಕ್ಸಸ್ ಆರ್ ಶುಡ್ ಬಿ ಈಕ್ವಲ್ ಅಂಡ್ ಆಲ್ಸೋ ಲೈಸ್ ಇನ್ ದಿಸ್ ಇಂಟರ್ವಲ್ ಮೈನಸ್ ಒನ್ ಕಾಮ ಒನ್ ದೆನ್ ಓನ್ಲಿ ವಿ ಗೆಟ್ ಪೈ ಬೈ ಟು ಅದರ್ವೈಸ್ ಓನ್ ವಿ ಕೆನಾಟ್ ರೈಟ್ ಪೈ ಬೈ ಟು ದಟ್ ಈಸ್ ದ ಕಂಡೀಷನ್ ಇದಕ್ಕಷ್ಟೇ ಇದಕ್ಕಷ್ಟೇ ಅಲ್ಲಿಗೆ ನಾವು ಫಸ್ಟ್ ಸೆಟ್ ಅಲ್ಲಿ ಆರು ರಿಸಲ್ಟ್ಸ್ ಪ್ರೂವ್ ಮಾಡಿದ್ವು ಪ್ರೂವ್ ಮಾಡಿದ ಮೇಲೆ ಅದಕ್ಕೆ ಕೂಡ ಒನ್ ಮಾರ್ಕ್ ಕ್ವಶನ್ಸ್ ಇರುತ್ತೆ ರೆಡಿ ಮಾಡಿದ್ದೀನಿ ಸೆಕೆಂಡ್ ಸೆಟ್ ಅಲ್ಲಿ ಮೂರು ರಿಸಲ್ಟ್ಸ್ ಪ್ರೂವ್ ಮಾಡಿದ್ವು ಮೂರು ರಿಸಲ್ಟ್ಸ್ ಪ್ರೂವ್ ಮಾಡಿ ಕ್ಲಾಸ್ ಎಂಡ್ ಮಾಡಿದ್ವು ಈಗ ಅದೇ ಮೂರು ರಿಸಲ್ಟ್ಸ್ ಮೇಲೆ ಒನ್ ಮಾರ್ಕ್ ಕ್ವಶನ್ ರೆಡಿ ಮಾಡಿದ್ದೀನಿ ಅದೆಲ್ಲಿ ಬೇಕಾದ್ರೂ ಬರ್ಕು ಈಗ ನಾವು ಇನ್ನೊಂದು ಥರ ಪ್ರೂಫ್ಗೆ ಹೋಗ್ತಾ ಇದ್ದೀವಿ ಟೋಟಲ್ ಆಗಿ ಎಲ್ಲ ಪ್ರೂಫೇ ಹೌದಾ ಅಲ್ಲಿಗೆ ಫಸ್ಟ್ ಟೈಪ್ ಅಲ್ಲಿ ಆರು ಪ್ರೂವ್ ಮಾಡಿದ್ವು ಅದೊಂಥರ ಪ್ರೂಫ್ ಸ್ಟೆಪ್ಸ್ ಸೆಕೆಂಡ್ ಟೈಪ್ ಅಲ್ಲಿ ಮೂರು ಮಾಡಿದ್ವು ಆ ಮೂರು ಸ್ಟೆಪ್ಸ್ ಒಂದೇ ವರ್ಕಿಂಗ್ ರೂಲು ಥರ್ಡ್ ಟೈಪ್ ಅಲ್ಲಿ ಇನ್ನೂ ಮೂರು ಮಾಡ್ತೇನೆ ಆ ಮೂರಕ್ಕೂ ಮತ್ತೆ ಒಂದೇ ವರ್ಕಿಂಗ್ ರೂಲು ಎಸ್ ಶಲ್ ವಿ ಮೂವ್ ಎಸ್ ಅನದರ್ ಟೈಪ್ ಆಫ್ ಪ್ರೂವಿಂಗ್ ಆಫ್ ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಟ್ರಿಗೊನೋಮೆಟ್ರಿ ಫಂಕ್ಷನ್ಸ್ ವಿ ಫೋಕಸ್ ಇನ್ ತ್ರೀ ಡಿಫರೆಂಟ್ ಆಂಗಲ್ಸ್ ಅಬೌಟ್ ದಿಸ್ ಸಬ್ಜೆಕ್ಟ್ ಸರ್ ತ್ರೀ ಡಿಫರೆಂಟ್ ಆಂಗಲ್ಸ್ ಅಂದ್ರೆ ಹೇಳ್ತೀನಿ ನೋಡಿ ಸೈನ್ ಇನ್ವರ್ಸ್ ಒನ್ ಬೈ ಎಕ್ಸ್ ಎಲ್ಲಾದ್ರೂ ಬಂದಾಗ ಇನ್ನೊಂದು ಇನ್ವರ್ಸ್ ಫಂಕ್ಷನ್ ಅಲ್ಲಿ ಹ್ಯಾಕ್ ಬರೀಬೇಕು ಅನ್ನೋದು ಒಂದು ಆಂಗಲ್ ಆ ರೀತಿನೂ ನೆನ್ಪಿಟ್ಕೋಬೇಕು ಪ್ರೂಫ್ ಅದು ನೆನ್ಪಿಟ್ಕೋಬೇಕು ಕಂಪ್ಲೀಟ್ ಆಫ್ಟರ್ ದಿ ಪ್ರೂಫ್ ಆಗ್ಲೇ ಒನ್ ಮಾರ್ಕ್ ಕ್ವಶನ್ಸ್ ರೆಡಿ ಮಾಡಿದ್ದೆ ನೋಡಿ ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ದ ರಿಸಲ್ಟ್ ಈಸ್ ಹೋಲ್ಡ್ ಅಂತ ಆವಾಗ ಎಕ್ಸ್ ಬರೀಬೇಕು ಅಲ್ಲಿಗೆ ಈಗ ನೀನು ಸೈನ್ ಇನ್ವರ್ಸ್ ಒನ್ ಬೈ ಎಕ್ಸ್ ಸಮ್ ಪ್ರೂವ್ ದಟ್ ಏನೋ ಇದೆ ಬರೀತೀನಿ ಆರ್ ಎಚ್ ಎಸ್ ಪೆಂಡಿಂಗ್ ಇಟ್ಬಿಟ್ರದ ಯಾಕಂದ್ರೆ ಇನ್ನು ಮುಂದೆ ಸೈನ್ ಇನ್ವರ್ಸ್ ಒನ್ ಬೈ ಎಕ್ಸ್ ಎಲ್ಲಾದರೂ ಬಂದಾಗ ಫಸ್ಟ್ ಪಿ ಯು ಸಿಲ್ ಇದರ ರೆಸಿಪ್ರೋಕಲ್ ಏನ್ ಕೇಳ್ತಿದೀವಿ ಕೊಸ್ಕೆಂಟ್ ಹಾಗಂತೇಳಿ ಒನ್ ಬೈ ಕೊಸ್ಕೆಂಟ್ ಬರೀಬಾರ್ದಿಲ್ಲಿ ಸ್ವಲ್ಪ ಡಿಫ್ರೆಂಟ್ ಅಲ್ಲಿಗೆ ಇನ್ನೊಂದ್ಸಲ ಜ್ಞಾಪಿಸ್ಕೋ ಇದರ ರೆಸಿಪ್ರೋಕಲ್ ಏನು ಕೊಸ್ಕೆಂಟ್ ಇನ್ವರ್ಸ್ ಹೌದಾ ಫಸ್ಟ್ ಪಿ ಯು ಸಿಲ್ ಸೈನ್ ಒನ್ ಬೈ ಕೊಸ್ಕೆಂಟ್ ಬರೀತಾ ಇದು ಓ ಇವಾಗ ಬೇಡ ಒನ್ ಬೈ ಬೇಡ ಜಸ್ಟ್ ಜ್ಞಾಪಿಸ್ಕೋ ಅಷ್ಟೇ ಸೈನ್ ಇನ್ವರ್ಸ್ ಏನ್ ಫಸ್ಟ್ ಇಯರ್ ಕಳ್ತಿದ್ವಿ ಕ್ವಶ್ಚನ್ ಇನ್ವರ್ಸ್ ಅದು ಮತ್ತೆ ಇಲ್ಲಿ
1 by x idre ill x barutte ill x idre ill 1 by x barutte yav rite andre suppose sin inverse x ant itko avaga cosecant inverse 1 by x agutte both are same very similar logic sin inverse x iddaga first piece reciprocal gnapskondo dayvit 1 by anta baridira sin inverse x is equal to cosecant inverse ट्रिग्नोमेट्रिक नापक बरत फस्ट पीस अंतर फस्ट पीस प्रकार सैन कैन बट वन बै क्वेश्चन आ रीति बरीबार अर्थ आयता अलग सैन इनवर्स एक्स बंदा क्वेश्चन वन बै एक्स अकस्मा इले वन बै एक्स बंद इले बे दट इज द लॉजिक अर्थ आयता हाउ टू अप्लाई व्हाइल डूइंग प्रॉब्लम्स ऑन दिस रिजल्ट हाउ टू अप्लाई सैन इन वर्स वन बै एक्स इलाद्रे बंदा नीजी मुझे क्वेश्चन इनवर्स एक्स बरकोल्तनी अकस्मा क्वेश्चन इनवर्स आफ वन बै एक्स बंतु आवाग सैन इनवर्स एक्स नोडि इल्ली वन बै एक्स इद्रे इल्ली एक्स आगुत्ते इल्ली एक्स इद्रे इल्ली वन बै एक्स आगुत्ते इल्ली वन बै एक्स इद्रे इल्ली एक्स आगुत्ते इल्ली एक्स इद्दाग इल्ली वन बै एक्स आगुत्ते बट इवेरडु रेसिप्रोकल हेंगे इरुत्ते आयता अल्ली इल्ली एनिरुत्तो अद रेसिप्रोकल ई प्लेस अल्ली बरियबेके वर्तो फॉर बट नॉट फॉर होल टर्म लिसन केयरफुली केलवरु नाळेयिंद एन सर हिंग बरीतीनि सर नानु याको हिंग बरतिया अदे सर फस्ट पीस सैन एक्स कैन ब्रिटन वन बै क्वेश्चन एक्स अदे सैन इन वन बै एक्स कैन ब्रिटन तपू वन बै बरकूडदु अर्थ आयता सैन इन वर्स एंद्रल बरुत्तंद्रे क्वेश्चन इनवर्स अल्ली ज्ञापिसिको इल्ली एन आंगल इरुत्तो सारी इदु आंगल अल्ल टेबल वैल्यू याकंद्रे इनवर्स फंक्शन इफ इट इज इनवर्स नॉट देयर वी कैन ट्रीट इट एज आंगल इफ इनवर्स इज देयर वी कैन ट्रीट इट एज अ टेबल वैल्यू हौदा दिस इज हाउ टू रिमेंबर द रिसल्ट वाइल्ड सॉल्विंग प्रॉब्लम्स प्रूफ होगोना व्हाट आई टोल्ड यू एट द इनिशियल स्टेज ऑफ चैप्टर स्टार्टिंग इन दिस चैप्टर 60-70% प्रॉब्लम्स आर प्रूव्ड ऑलमोस्ट ऑल परसेंटेज ऑफ प्रूव्ड रिजल्ट्स द वेरी फर्स्ट स्टेप इज लेट टेक सब्स्टिट्यूशन अंत सब्स्टिट्यूशन तगोंड माडबेकु अंत हेळ्ता इदीनि ಅಲ್ಲಿಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿ ಎಲ್ಲಾದರೂ ಪ್ರೊಡಕ್ಟ್ ಅಂತ ಕಾಣಿಸಿದ್ರೆ ದಯವಿಟ್ಟು ನೆನಪು ಇಟ್ಕೊಳ್ಳಿ ಅಲ್ಲಿ ಏನೋ ಸಮಥಿಂಗ್ ಅನ್ನ ನಾವು ಸಬ್ಸ್ಟಿಟ್ಯೂಷನ್ ತಗೋಬೇಕು ಆ ಚಾಪ್ಟರ್ ಫಂಕ್ಷನ್ ಹೆಂಗೆ ಯಾರು ಏನು ಮಾಡಕಾಗುತ್ತೆ ಎಸ್ ಪ್ಲೀಸ್ ನಾವು ಏನು ಮಾಡ್ತೀವಿ ಇವಾಗ ಸೈನ್ ಇನ್ವರ್ಸ್ ಎಕ್ಸ್ ಅನ್ನ ಥೀಟಾ ಅಂತ ತಗೊಳ್ತೀವಿ ಆಗ ನಮಗೆ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಥೀಟಾ ಆಗುತ್ತೆ ನೋಡಿ ಖಂಡಿತವಾಗ್ಲೂ ಯಾಕೆ ಸರ್ ಈ ಸ್ಪೆಲ್ಲಿಂಗ್ ಈ ಸ್ಪೆಲ್ ಮಾತ್ರ ಈ ಕಡೆ ಬಂತಷ್ಟೇನೆ ಟರ್ಮ್ ಈ ಕಡೆ ಬಂದಿದ್ರೆ ಮೈನಸ್ ಸೈನ್ ಇನ್ವರ್ಸ್ ಎಕ್ಸ್ ಪ್ಲೀಸ್ ಲಿಸನ್ ದಿಸ್ ಟರ್ಮಿನಾಲಜಿ ಕೇರ್ಫುಲಿ ಈ ಟರ್ಮ್ ಈ ಕಡೆ ಬಂದಿದ್ದಿದ್ರೆ ಮೈನಸ್ ಸೈನ್ ಇನ್ವರ್ಸ್ ಎಕ್ಸ್ ಆಗ್ತಿತ್ತು ಐ ಆಮ್ ಬ್ರೇಕ್ ಅಪ್ ಓನ್ಲಿ ಸೈನ್ ಇನ್ವರ್ಸ್ ಸ್ಪೆಲ್ಲಿಂಗ್ ದೆನ್ ಇಟ್ ಬಿಕಮ್ ಸೈನ್ ಆಕ್ಯುಪೇಷನ್ ಆಫ್ ಥೀಟಾ ಹೌದಾ ಮತ್ತೆ ಆ ಪ್ರಿವಿಯಸ್ ರಿಸಲ್ಟ್ಸ್ ಪ್ರೂವ್ ಮಾಡೋ ಜ್ಞಾನದಲ್ಲಿ ಇದ್ದುಬಿಟ್ಟು ಅಲ್ಲಿ ಏನು ಮಾಡಿದ್ವು ಅದೇ ಕೆಲಸ ಇಲ್ಲಿ ಮಾಡಕ್ಕೆ ಬರ್ತಾರೆ ಪ್ರಿವಿಯಸ್ ರಿಸಲ್ಟ್ಸ್ ಅಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳು ಇಲ್ಲೆಲ್ಲ ಮಾಡಕೂಡ್ದು ಏನು ಮಾಡಿದ್ವು ಸರ್ ಇನ್ ದ ವೆರಿ ಫಸ್ಟ್ ಟೈಪ್ ಆಫ್ ಪ್ರೂವಿಂಗ್ಸ್ ಮಲ್ಟಿಪ್ಲೈ ಬೈ ಥ್ರೋಟ್ ಬೈ ಎಕ್ಸ್ ಅಂತ ಹೇಳಿದೆ ಬಿಕಾಸ್ ಎ ಕ್ವಶನ್ ಕ್ಯಾರೀಸ್ ಮೈನಸ್ ಸೈನ್ ಇಟ್ ಸೆಲ್ಫ್ ಅದಕ್ಕೆ ಹಂಗೆ ಹೇಳ್ದೆ ಸೆಕೆಂಡ್ ಟೈಪ್ ಆಫ್ ಪ್ರೂಫ್ ಅಲ್ಲಿ ಪ್ಲೀಸ್ ರೈಟ್ ಇಟ್ ಇನ್ ಟರ್ಮ್ಸ್ ಆಫ್ ಕಾಂಪ್ಲಿಮೆಂಟರಿ ಆಂಗಲ್ ಪೈ ಬೈ ಟು ಮೈನಸ್ ಆ ರೀತಿ ಬರ್ಕೊಳ್ಳೋ ಅಂತೇಳಿ ಯಾಕೆಂದ್ರೆ ಕ್ವಶನ್ ಪೈ ಬೈ ಟು ಇತ್ತು ಅಲ್ಲಿಗೆ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಬೇಕು ಅನ್ನೋದು ಸಬ್ಜೆಕ್ಟ್ ಅನ್ನು ಕೇಳು ಪ್ರೀವಿಯಸ್ ಟೈಪ್ ಆಫ್ ರಿಸಲ್ಟ್ಸ್ ನ ಕೇಳಬೇಡ ಈಗ ಟೂ ಟೈಪ್ಸ್ ಆಫ್ ರಿಸಲ್ಟ್ಸ್ ಮುಗಿಸಿದ್ವಿ ಪ್ರೂವಿಂಗ್ ಅಲ್ಲಿ ಫಸ್ಟ್ ಟೈಪ್ ಅಲ್ಲಿ 6 ಪ್ರೂವ್ ಮಾಡಿದೀನಿ ಸೆಕೆಂಡ್ ಟೈಪ್ ಅಲ್ಲಿ 3 ಪ್ರೂವ್ ಮಾಡಿದೀನಿ ಈಗ ಥರ್ಡ್ ಟೈಪ್ ಅಲ್ಲಿ ಅಂತವ ಇನ್ನೂ 3 ಪ್ರೂವ್ ಮಾಡ್ತೇನೆ ಅಲ್ಲಿಗೆ ನೀನು ಸ್ಟೆಪ್ಸ್ ಬೈ ಹ್ಯಾಟ್ ಮಾಡಬೇಡ ಆಫ್ಟರ್ ಟೇಕಿಂಗ್ ಸಬ್ಸ್ಟಿಟ್ಯೂಷನ್ ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್ ಅನ್ನೋದು ಡೋಂಟ್ ಬೈ ಹ್ಯಾಟ್ ಇಟ್ ಇಸ್ ಎ ಕ್ಲಾರಿಫಿಕೇಶನ್ ಕ್ಲಿಯರ್ ಸಬ್ಜೆಕ್ಟ್ ಇದು ಏನ್ ಸರ್ ಅದು ಎಸ್ ಪ್ರೀವಿಯಸ್ ಟೈಪ್ ಅಲ್ಲಿ ಇಲ್ಲಿ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಕೋಶ ಪೈ ಬೈ ಟು ಇತ್ತು ಅದಕ್ಕೆ ನಾವು ಪೈ ಬೈ ಟು ಇಂಟ್ರೊಡ್ಯೂಸ್ ಮಾಡಬೇಕಾಗಿತ್ತು ಇಲ್ಲಿ ಬಿಫೋರ್ ದಟ್ ಪ್ರೀವಿಯಸ್ ಅಲ್ಲಿ ಸೈನ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಇಕ್ವಲ್ ಟು ಮೈನಸ್ ಸೈನ್ ಇನ್ವರ್ಸ್ ಎಕ್ಸ್ ಅಂತ ಬಂತು ಮೈನಸ್ ಇಂಟ್ರೊಡ್ಯೂಸ್ ಮಾಡಬೇಕಿತ್ತಿಲ್ಲಿ ಇಲ್ಲಿ ಪೈ ಬೈ ಟು ಇಲ್ಲ ಸೈನ್ ಇನ್ವರ್ಸ್ ಮೈನಸ್ ಎಕ್ಸ್ ಇಲ್ಲ ಬಟ್ ಕೊಸಿಕೆಂಟ್ ಇಸ್ ದೇ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಸೈನ್ ಕೊಸಿಕೆಂಟ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಸರ್ ರೆಸಿಪ್ರೋಕಲ್ ತಗೊಳ್ಳಿ ಸರ್ ಎರಡು ಕಡೆ ಅದೇ ಆಗ್ಬಿಡುತ್ತೆ ಅದು ಟೆಕ್ನಿಕ್ ಏನೇನು ಸರ್ ಅರ್ಥ ಆಗಲಿಲ್ಲ ಈ ಸ್ಟೆಪ್ ಇಂದ ನೆಕ್ಸ್ಟ್ ಸ್ಟೆಪ್ ಗೆ ರೆಸಿಪ್ರೋಕಲ್ ತಗೋಬೇಕು ಏನ್ ಸರ್ ನಾವು ವರ್ಷ ಪೂರ್ತಿ ಬೈ ಹ್ಯಾಟ್ ಮಾಡ್ಕೊಂಡಿರ್ಬೇಕಾದ್ರೆ ಯೂಸ್ಲೆಸ್ ಫೆಲೋಸ್ ಎಕ್ಸ್ ಸೈನ್ ಥೀಟಾ ಕೊಸಿಕೆಂಟ್ ಕನ್ವರ್ಟ್ ಆಗ್ಬೇಕಾದ್ರೆ
ಫಸ್ಟ್ ಪೀಸ್ ಟ್ರಿಗ್ನೋಮೆಟ್ರಿಕ್ ಇರತಕ್ಕಂತ ಯಾವನಾದ್ರೂ ಕೇಳು ರೆಸಿಪ್ರೋಕಲ್ ತಗೊಳ್ಳಿ ಸರ್ ಅಂತ ಹೇಳ್ತಾನೆ, ಅದನ್ನೇನು ಬೈ ಹ್ಯಾಡ್ ಮಾಡೋದು? ಎಸ್, ಅಲ್ಲಿಗೆ ಟೇಕಿಂಗ್ ರೆಸಿಪ್ರೋಕಲ್ ಆನ್ ಬೋತ್ ಸೈಡ್ಸ್, ಎರಡು ಕಡೆ ತಗೋಬೇಕು. ಯಾಕೆ ಸರ್? ಒನ್ ಬೈ ಸೈನ್ ಬರುತ್ತೆ, ನಿನಗೇನು ಬೆನಿಫಿಟ್ ಸರ್? ಕ್ವಶನ್ ಅಲ್ಲಿ ಕ್ವಶನ್ ಕ್ರಿಯೇಟ್ ಆಗ್ಬೇಕು ಆನ್ಸರ್ ಅಲ್ಲಿ. ಬಟ್ ಪ್ಲೀಸ್ ಈ ಟರ್ಮಿನಾಲಜಿ ಸ್ವಲ್ಪ ಮರಿಬೇಡ. ಒನ್ಸ್ ಅದು ಟೀಟಾ ತಗೊಂಡ್ಮೇಲೆ ಇದೆಲ್ಲ ಮತ್ತೆ ಟೀಟಾ ಅಲ್ಲೇ ಬರ್ತಾ ಇರುತ್ತೆ ಸ್ವಲ್ಪ ದೂರ, ಆಮೇಲೆ ಅದನ್ನ ನೆಕ್ಸ್ಟ್ ಕನ್ವರ್ಟ್ ಮಾಡೋಣ. ಎಸ್, ಏನದು? ಟೇಕಿಂಗ್ ರೆಸಿಪ್ರೋಕಲ್ ಆನ್ ಬೋತ್ ಸೈಡ್ಸ್, ನಥಿಂಗ್ ಬಟ್ ಒನ್ ಬೈ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಬೈ ಸೈನ್ ಟೀಟಾ. ಹೌ ವಿ ಕ್ಯಾನ್ ರೈಟ್ ಒನ್ ಬೈ ಎಕ್ಸ್? ಒನ್ ಬೈ ಎಕ್ಸ್ ಅದನ್ನ ನೀನೇನು ಮಾಡೋಕ್ಕಾಗಲ್ಲ. ಹೌ ವಿ ಕ್ಯಾನ್ ರೈಟ್ ಒನ್ ಬೈ ಸೈನ್? ಒನ್ ಬೈ ಸೈನ್ ಅಂತ ಹೇಳಿ ಹೋಗ್ಲೇ ತಪ್ಪು. ಒನ್ ಬೈ ಸೈನ್ ಅಂತ ಬರ್ಕೊಂಡಿದ್ರೆ ನಿನಗೇನು ಬರೋದು ಕೊಸ್ಕೆನ್ ಟೀಟಾ? ಪ್ಲೀಸ್ ಟೀಟಾ ಟೀಟಾ ಟೀಟಾ, ಪ್ರಾಬ್ಲಮ್ ಮಾಡ್ತಾ 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 ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಕಂಟ್ರೋಲ್ ಅನ್ನು ಕಳ್ಕೊಂಡಿರ್ತೀಯ, ಎಕ್ಸ್ ಬರ್ದಾಕಿರ್ತೀಯ, ಅದು ಎಲ್ಲೋ ಒಂದು ಕಡೆ. ಯಾಕೆ ಹಂಗಾಯ್ತು? ಕನ್ಫ್ಯೂಸ್ ಆಗ್ಬೋದು ಸರ್. ಕನ್ಫ್ಯೂಷನ್ ಅನ್ನೋದು ನಿಮ್ಮ ಅಪ್ಪನ ಗಂಟು ನಿಮ್ಮ ಅಮ್ಮನ ಗಂಟು ದೇವ್ರು ಕೊಟ್ಟರು ವರ, ಆದರೆ ನೀನು ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಅದನ್ನೇ ಇಂಟೆಲ್ ಅಂತ ಕರಿತೀವಿ. ಪರ್ಫೆಕ್ಟ್ ಆಗಿ ಕಲ್ತ್ಕೋ, ಅಬ್ಸರ್ಟ್ ಆಗಿ ಕಲ್ತ್ಕೋ. ನಾನು ಒತ್ತಿ ಹೇಳ್ತಿದ್ರೆ ಮಿಸ್ಟೇಕ್ಸ್ ಮಾಡ್ತಿದ್ರಂತ ಪ್ಲೀಸ್ ಟ್ರೈ ಟು ಅವಾಯ್ಡ್ ದೆಮ್. ಏನ್ ಮಾಡ್ತೀವಿ ಸರ್ ಇಲ್ಲಿ? ಒನ್ಸ್ ಟೀಟಾ ಇಂಟ್ರೊಡ್ಯೂಸ್ ಆದ್ಮೇಲೆ ಮತ್ತೆ ಟೀಟಾ ಅಫಿಷಿಯಲ್ ಆಗಿ ಎಲಿಮಿನೇಟ್ ಆಗೋವರೆಗೂ ನೀನ್ ಟೀಟಾನೇ ಮೇಂಟೈನ್ ಮಾಡ್ಕೊಂಡು ಬರ್ತಿರ್ಬೇಕು ಸ್ಟೆಪ್ಸ್ ಅಲ್ಲಿ. ನಾವು ಸುಮಾರು ವ್ಯಾಲ್ಯೂಯೇಷನ್ ಮಾಡುವಾಗ ನೋಡಿದೀವಿ, ಅನುಭವ ಆಗಿದೆ, ಅದಕ್ಕೆ ನಿಮಗೆ ಹೇಳ್ತಿದೀವಿ. ಎಲ್ಲೋ ಒಂದು ಕಡೆ ಎಕ್ಸ್ ಬರ್ದಾಕಿರ್ತಾರೆ, ಅವ್ರಿಗೆ ಗೊತ್ತಿದ್ದೀರ? ಎಸ್ ಪ್ಲೀಸ್. ಈ ಸ್ಟೆಪ್ ಇಂದ ಸ್ಟೆಪ್ ಯಾಕೆ ರೆಸಿಪ್ರೋಕಲ್ ತಗೋಬೇಕು? ಸಿಂಪಲ್ ಟೆಕ್ನಿಕ್. ವಿ ಆರ್ ಇನ್ ದಿ ಪ್ರೂಫ್ ಆಫ್ ಸೈನ್ ಇನ್ವರ್ಸ್ ಕಾಂಬಿನೇಷನ್ ವಿತ್ ಕೊಸ್ಕೆನ್ ಇನ್ವರ್ಸ್. ವಿ ಆರ್ ಟೇಕಿಂಗ್ ಸೈನ್ ಇನ್ವರ್ಸ್ ಒನ್ ಬೈ ಎಕ್ಸ್ ಟೀಟಾ ಟು ಕಂಟಿನ್ಯೂ ದ ಪ್ರೂಫ್. ಸಮ್ವೇರ್ ವಿ ವಾಂಟ್ ಟು ಇನ್ವರ್ಸ್ ಫಂಕ್ಷನ್ ಕೊಸ್ಕೆನ್. ಅಲ್ಲಿಗೆ ಸೈನ್ ಕೊಸ್ಕೆನ್ ಮಾಡೋದು ಈಸಿ, ರೆಸಿಪ್ರೋಕಲ್ ತಗೊಂಡು ಬರುತ್ತೆ. ಒಂದು ಕಡೆ ತಗೊಂಡ್ರೆ ಆಗುತ್ತಾ? ರಾಂಗ್. ಎರಡು ಕಡೆ ತಗೋಬೇಕು, ಅದೇ ಕೆಲಸ ಮಾಡಿದ್ದೀನಿ. ಆಗ್ಬೋದಾ? ಎಸ್. ಕೊಸ್ಕೆನ್ ಸ್ಪೆಲ್ಲಿಂಗ್ ಈ ಕಡೆ ಕರ್ಕೋ, ಇಟ್ ಬಿಕಮ್ಸ್ ಇನ್ವರ್ಸ್. ಟರ್ಮ್ ಟರ್ಮ್ ಈ ಕಡೆ ಕಳ್ಕೋ, ಇಟ್ ಬಿಕಮ್ಸ್ ಮೈನಸ್. ದಟ್ ಇಸ್ ಅ ಲಾಜಿಕ್, ಇಸ್ ಈಕ್ವಲ್ಸ್ ಟು ಟೀಟಾ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಟೀಟಾ? ಅದು ಇಲ್ಲಿ ಎಕ್ಸ್ ಇದು ಕೊಸೆಕೆಂಡ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್. ಹೌ ಕೊಸೆಕೆಂಡ್ ಸ್ಪೆಲ್ಲಿಂಗ್ ಈ ಕಡೆ ಕರ್ಕೊಂಡ್ರೆ ಕೊಸೆಕೆಂಡ್ ಇನ್ವರ್ಸ್ ಆಲ್ರೆಡಿ ಈ ಕಡೆ ಏನಿದೆ ಒನ್ ಬೈ ಎಕ್ಸ್, ಇನ್ನು ಇಲ್ಲಿ ಏನು ಉಳಿತದೆ? ಎಕ್ಸ್ ಉಳಿತದೆ. ಹೌದಾ? ಮುಗ್ದೋಯ್ತಾ? ಇಲ್ಲ. ಕೊಸೆಕೆಂಡ್ ಇನ್ವರ್ಸ್ ಆಫ್ ಒನ್ ಬೈ ಎಕ್ಸ್ ಈಕ್ವಲ್ ಟು ವಾಟ್ ಇಸ್ ಟೀಟಾ? ಸೈನ್ ಇನ್ವರ್ಸ್ ಎಕ್ಸ್. ಪ್ರೂಫ್ ಇಸ್ ಓವರ್. ಅದೇನು ಸರ್ ಉಲ್ಟಾ ಬಂತು? ಬರ್ಬೋದು, ಬೇಕಾದ್ರೆ ಆಲ್ಟ್ರೇಷನ್ ಮಾಡ್ಕೋ. ಈ ರೀತಿನೇ ಬರ್ಕೋ, ಇದನ್ನ ಈ ಕಡೆ ತಗೋ, ಇದನ್ನ ಆ ಕಡೆ ತಗೋ. ಎರಡು ಇಂಟರ್ಚೇಂಜ್ ಮಾಡಿದ್ರೆ ಸೈನ್ ಚೇಂಜ್ ಆಗಲ್ಲ. ಮತ್ತೆ ಕೆಲವರು ಸರ್ ಇದನ್ನ ಈ ಕಡೆ ತಗೊಂಡ್ರೆ ಮೈನಸ್ ಸೈನ್ ಇನ್ವರ್ಸ್ ಎಕ್ಸ್ ಬರುತ್ತೆ ಸರ್. ಹೌದು, ಇರ್ಕಂಡ್ರೆ ಅದು ಈ ಕಡೆ ತಗೊಂಡ್ರೆ ಇಲ್ಲೂ ಮೈನಸ್ ಬರುತ್ತಕಂಡ್ರೆ ಕ್ಯಾನ್ಸಲ್ ಆಗುತ್ತಕಂಡ್ರೆ ಡೋಂಟ್ ವರಿ. ಅರ್ಥಾಯ್ತಾ? ನೆಕ್ಸ್ಟ್ ಈ ಸ್ಟೆಪ್ ಮಾಡಾದ್ರೂ ಮಾಡು, ಅಲ್ಲಿಗೆ ಆದ್ರೆ ಬಿಡು, ನಿನ್ಗೆ ಕೊಡ್ತಾರೆ ಮಾರ್ಕ್ಸ್ ಏನು ಕಟ್ ಮಾಡಲ್ಲ. ಬೇಕಾಗಿರೋ ಸ್ಟೆಪ್ಸ್ ಎಲ್ಲ ಇದೆ. ಸಿಮಿಲರ್ಲಿ ಇನ್ನೊಂದು ಮಾಡ್ಬಿಡೋಣ, ಮಿಕ್ಕಿದ್ದು ಅಸೈನ್ಮೆಂಟ್ ನಿಮಗೆ ಬಿಡ್ತೀನಿ. ಯಾವ್ದು ಮಾಡೋಣ? ಇದನ್ನೇ ಮಾಡೋಣ. ಯಾವುದು? ಇಲ್ಲಿರೋದು ಮಾಡೋಣ. ಎಸ್, ಫಸ್ಟ್ ಅದು ಹೌ ಟು ರೈಟ್ ದ ರಿಸಲ್ಟ್ ವೈಲ್ ಸಾಲ್ವಿಂಗ್ ಪ್ರಾಬ್ಲಮ್ ಅನ್ನೋದು ನೋಡ್ಬಿಡೋಣ. ರೆಸಿಪ್ರೋಕಲ್ ಆಫ್ ಕಾಸ್ ಫಸ್ಟ್ ಪೀಸ್ ಹೋದ್ರೆ ಇಟ್ ಈಸ್ ಸೀಕೆಂಟ್. ಹೌದಾ? ಬಟ್ ಡೋಂಟ್ ರೈಟ್ ಒನ್ ಬೈ ಸೀಕೆಂಟ್. ಒನ್ ಬೈ ಎಕ್ಸ್ ರೆಸಿಪ್ರೋಕಲ್ ಎಕ್ಸ್. ಇಫ್ ಇಟ್ ಇಸ್ ಎಕ್ಸ್, ದಿಸ್ ಬಿಕಮ್ಸ್ ಒನ್ ಬೈ ಎಕ್ಸ್. ಇಫ್ ಇಟ್ ಇಟ್ ಸೆಲ್ಫ್ ಎಕ್ಸ್, ದೆನ್ ದಿಸ್ ಬಿಕಮ್ಸ್ ಒನ್ ಬೈ ಎಕ್ಸ್. ಇದಕ್ಕೆ ರೆಸಿಪ್ರೋಕಲ್ ಅಷ್ಟೇ. ಇಲ್ಲಿ ಒನ್ ಬೈ ಎಕ್ಸ್ ಇರೋದ್ರೆ ದಯವಿಟ್ಟು ಯಾರು ಕೂಡ ಒನ್ ಬೈ ಎಕ್ಸ್ ಬರೀಬಾರ್ದು ಎಕ್ಸ್. ನಾವು ಪ್ರೂಫ್ ಸ್ವಲ್ಪ ಫಾಸ್ಟ್ ಮಾಡ್ತೀವಿ, ಇಲ್ಲ ಯಾಕಂದ್ರೆ ಗೊತ್ತಿದೆ ಸ್ಟೆಪ್ಸ್. ಲೆಟ್ ಕಾಸ್ ಇನ್ವರ್ಸ್ ಆಫ್ ಒನ್ ಬೈ ಎಕ್ಸ್ ಇಸ್ ಈಕ್ವಲ್ ಟು ಟೀಟಾ. ಏನಾಗುತ್ತದು? ಕಾಸ್ ಟೀಟಾ ಇಸ್ ಈಕ್ವಲ್ ಟು ಎಕ್ಸ್ ಒನ್ ಬೈ ಎಕ್ಸ್ ಆಗುತ್ತೆ. ಏನ್ ಮಾಡಿದ್ರೆ ಸರ್ ತಾವು? ಕಾಸ್ ಸ್ಪೆಲ್ಲಿಂಗ್ ಈ ಕಡೆ ತಗೊಂಡ್ರೆ ಸರ್, ಈ ಕಡೆ ತಗೊಂಡ್ಬೇಕಾದ್ರೆ ಈ ಕಡೆ ಬರ್ದಿದ್ರಾ? ಇಂಟರ್ಚೇಂಜ್ ಮಾಡಿ ಬರ್ದಿದ್ನಷ್ಟೇ, ಎರಡು ಇಂಟರ್ಚೇಂಜ್ ಆದ್ರೆ ಸೈನ್ ಬದಲಾವಣೆ ಆಗಲ್ಲ. ಹಂಗೆ ಮಾಡ್ತೀವಿ ಸರ್, ಹಂಗೆ ಮಾಡ್ಕೋ. ಒಂದೊಂದೊಂದು ತರ ಇರಲಿ, ಕನ್ಫ್ಯೂಷನ್ಸ್ ಹೋಗ್ಲಿ ಅಂತ ನಾನು. ನೀವು ಕನ್ಫ್ಯೂಷನ್ಸ್ ತಂದು ಇಟ್ಕೋಬೇಡ ನೀನು ಸೀರಿಯಲ್ ಆಗಿ. ಹೆಂಗ್ ಬೇಕಾರೆ ಬರ್ಕೋಬಹುದು. ಒನ್ ಬೈ ಎಕ್ಸ್ ಇಲ್ಲೇ ಇಟ್ಕೊಂಡ್ ಬೇಕಾದ್ರೆ ಕಾಸ್ಟ್ ಇಟ್ ಆ ಕಡೆ ಕಳ್ಸ್ಕೋಬಹುದು. ಎಸ್, ನಾವು ದ ಸ್ಟಾರ್ಟ್ಸ್ ವಿತ್ ದ ರಿಸಲ್ಟ್ ಸ್ಟಾರ್ಟ್ಸ್ ವಿತ್ ದ ಟರ್ಮ್ ಕಾಸ್, ದೆನ್ ಟು ಪ್ರೊಸೀಡ್ ಸಮ್ವೇರ್ ವಿ ಕಮ್ ಅಕ್ರಾಸ್ ಸೆಕೆಂಡ್. ಸೊ ಹೌ ಟು ಗೆಟ್ ಸೆಕೆಂಡ್? ಟೇಕಿಂಗ್ ರೆಸಿಪ್ರೋಕಲ್ ಆನ್ ಬೋತ್ ಸೈಡ್ಸ್. ಏನ್ ಬರ್ತದೆ? ಒನ್ ಡಿವೈಡೆಡ್ ಬೈ ಕಾಸ್ ಥೀಟಾ ಇಸ್ ಈಕ್ವಲ್ ಟು, ಹೌದಾ? ಎಸ್ 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 ಎಸ್.
ವಾಟ್ ಐ ಡಿಡ್ ಹಿಯರ್ ಏನು ಮಾಡಿದ್ದೀನಿ ಇಲ್ಲಿ ನೋಡಿ, ಇದು ನೆಕ್ಸ್ಟ್ ತಗೊಂಡ್ಬಿಟ್ಟು ಮಾಡಿರೋದೆಲ್ಲ ಸರಿನೇ, ಆದರೆ ಸಬ್ಜೆಕ್ಟ್ ಕರೆಕ್ಟ್ ಇದೆ, ಇಲ್ಲಿ ಏನು ತಪ್ಪು ಮಾಡಿಲ್ಲ. ಪ್ಲೀಸ್ ಒನ್ಸ್ ಅಗೇನ್ ಐ ವಿಲ್ ರಿಕ್ವೆಸ್ಟ್ ಇನ್ ಯು, ಇಷ್ಟೊತ್ತಿಗೆ ನಿಮಗೆ ಪಾಪ ಇದ್ರ ಕಡೆ ನೋಡ್ಕೊಂಡು ಇದ್ಬಿಡ್ತಿರ್ತಾರೆ. ಈಗ ನಿಮ್ಮ ನಿಮ್ಮ ಡಿಸ್ಟರ್ಬ್ ಆಗಕ್ಕೆ ನೀವು ನಾನೇನು ಕಾರಣ? ಇಷ್ಟೊತ್ತು ನೀವು ಇಲ್ಲಿಂದ ಈಗ ನನ್ನ ಫ್ರಂಟ್ ಆಫ್ ನೀವೇನಾದ್ರು ಕ್ಲಾಸಲ್ಲಿ ಇದ್ದಿದ್ರೆ ಹೇಳ್ಬಿಡು ಅವರು ಏನು ಸರಿ ಸೈನ್ ಯುನಿವರ್ಸ್ ಎಕ್ಸ್ ಅಂತ. ಪಾಪ ಸಾರಿ ಸಾರಿ ಸಾರಿ, ಇಷ್ಟೊತ್ತು ಮಾಡಿದ್ರೆ ಒಂದು ಸಣ್ಣ ಡಿಸ್ಟರ್ಬೆನ್ಸ್ ಆಗಿದೆ. ಏನು ಸರ್ ಅದು, ನಾವು ಮಾಡಿರೋ ಸಬ್ಜೆಕ್ಟ್ ಸರಿ ಇದೆ ಬಟ್ ಕ್ವಶನ್ ಅಲ್ಲಿ 1/x ಇದ್ರೆ ನಾನು ಎಕ್ಸ್ ತಗೊಂಡ್ಬಿಟ್ಟಿದ್ದೀನಿ. ಇಲ್ಲಿ ಎಕ್ಸ್ ಇದ್ರೆ ಇಲ್ಲಿ ಏನ್ ಬರ್ಬೇಕಪ್ಪ 1/x ಬಂದಿದೆ ಕರೆಕ್ಟ್ ಆಗಿ. ಆದ್ರೆ ನಾವು ಈ ಕ್ವಶನ್ ಸ್ಟ್ರೈಟ್ ಫಾರ್ವರ್ಡ್ ಮಾಡಿಲ್ಲ. ಆದ್ರೆ ಈಗ ನಾನು ಮಾಡಿರ್ತಕ್ಕಂಥ ತಪ್ಪನ್ನ ಒಂದು ಸಣ್ಣ ಚೇಂಜಸ್ ಮಾಡ್ಕೊಳ್ತೀನಿ. ದಯವಿಟ್ಟು ಎಲ್ಲರಲ್ಲಿ ಒಂದು ರಿಕ್ವೆಸ್ಟ್, ಇದು ಎಕ್ಸ್ ಮಾಡಾಕ್ತೇನೆ, ಇದು 1/x ಮಾಡಾಕ್ತೇನೆ. ಸರಿ ಇವಾಗ ಆನ್ಸರ್ ಚೇಂಜ್ ಮಾಡ್ಕೊಳ್ಳಂಗಿಲ್ಲ, ಸಬ್ಜೆಕ್ಟ್ ಕರೆಕ್ಟ್ ಸರ್ ಹೌದು ಬಟ್ ಕ್ವಶನ್ ಅಲ್ಲಿ ಕೇಳದಂಗಿಲ್ಲ ಸರ್. ಆವಾಗ್ಲೇ ಅದು ಹಂಗೆ ಕೇಳ್ಬಿಟ್ರೆ ಸರ್ ಹೆಂಗೆ ಬೇಕಾದ್ರೆ ಅದು ಪ್ರೂವ್ ಮಾಡ್ಕೊಡ್ತೀನಿ. ಯಾಕೆ ಮಿಸ್ಟೇಕ್ ಮಾಡೋದನ್ನ ಇವಾಗ ಐಡೆಂಟಿಫೈ ಆಯ್ತು. ಪಾಪ ನೀವು ಇಷ್ಟೊತ್ತು ನನ್ನ ಮೇಲೆ ಕೋಪದಿಂದನೇ ಇದೆಲ್ಲ ಕೇಳಿರ್ತೀರ, ಯಪ್ಪ ಏನು ಹಿಂಗೆ ಮಾಡ್ತಾರೆ ಅಂತ. ಸೊ ಎಲ್ಲ 10 ಮಿನಿಟ್ಸ್ ನಾನು ವೇಸ್ಟ್ ಮಾಡ್ದಂಗೇನೋ, ದಯವಿಟ್ಟು ಕ್ಷಮಿಸಿ. ಏ ಸಬ್ಜೆಕ್ಟ್ ಕರೆಕ್ಟ್, ನಾವು ಮಾಡಿರ್ತಕ್ಕಂಥದ್ರಲ್ಲಿ ಸಬ್ಜೆಕ್ಟ್ ರಾಂಗ್ ಇಲ್ಲ ಬಟ್ ಇಲ್ಲಿ ಎಕ್ಸ್ ಇದ್ದು ಇಲ್ಲಿ 1/x ಇದ್ರೆ ಏನಾಗುತ್ತೆ ಮಾಡಾಕಿದ್ದೀವಿ, ಸಬ್ಜೆಕ್ಟ್ ಕರೆಕ್ಟು. ಆ್ಯಕ್ಚುಲಾಗಿ ಇಲ್ಲಿ 1/x ಇದ್ದು ಇಲ್ಲಿ ಎಕ್ಸ್ ಇರೋದು ಕ್ವಶನಲ್ಲಿ, ಹೌದಾ? ನಾನೇನು ಮಾಡ್ತೀನಿ ಈಗ ಇಲ್ಲಿ ಕ್ವಶನ್ ಚೇಂಜ್ ಮಾಡೋಕ್ಕೆ ಅಡ್ವೈಸ್ ಮಾಡ್ತೀನಿ ನಿಮ್ಗೆ. ಏನದು 1/x, ಅಲ್ಲಿಗೆ ನಿಮ್ಮ ಪ್ರಿಂಟಲ್ಲಿ ಇದೆ ನೋಡಿ, ವೆರಿ ಫಸ್ಟ್ ರಿಸಲ್ಟ್ ಅದೇ. ಇಲ್ಲಿ ಎಕ್ಸ್ ಮಾಡ್ಕೋ, ಇಲ್ಲಿ 1/x ಮಾಡ್ಕೋ, ಆ ರೀತಿ ಇರ್ಬೋದು. ಮತ್ತೆ ಸೈಡಲ್ಲಿ ಏನು ಮಾಡ್ತೀಯ, ನಿನಗೆ ಇವಾಗ ಎಕ್ಸ್ಟ್ರಾ ವರ್ಕ್ ಸಿಕ್ಕಿದಂಗೆ ಆಯ್ತು. ಐ ಆಮ್ ನಾಟ್ ಕವರಿಂಗ್, ನಾನು ಕವರ್ ಮಾಡ್ಕೊಂತಿಲ್ಲ ಆಯ್ತಾ. ಮಾಡಿರೋ ಮಿಸ್ಟೇಕು ನಾವು ಕರೆಕ್ಟಾಗಿ ಮಾಡಿರ್ತಕ್ಕಂಥ ಸಬ್ಜೆಕ್ಟ್ಗೆ ಕರೆಕ್ಟ್ ಕ್ವಶನ್ ಫ್ರೇಮ್ ಮಾಡಿದೆ. ಈಗ ನಾವು ಸೈಡಲ್ಲಿ ನಿಮಗೆ ಸ್ಪೇಸ್ ಇದೆ, ನನಗೆ ಬೋರ್ಡ್ ಮೇಲೆ ಸ್ಪೇಸ್ ಇಲ್ಲ, ನಿಮಗೆಲ್ಲ ಸ್ಪೇಸ್ ಇದೆ. ನಾನೇನು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ, ಇದನ್ನು ಸೈನ್ ಇನ್ವರ್ಸ್ 1/x ಮಾಡ್ಕೋ. ಇನ್ನೊಂದು ಪ್ರೂಫಲ್ಲಿ ಹೌದಾ, ಇಸ್ ಈಕ್ವಲ್ ಟು ಕೊಸೆಕೆಂಟ್ ಇನ್ವರ್ಸ್ ಎಕ್ಸ್, ಇದನ್ನು ಪ್ರೂವ್ ಮಾಡು ಹೌದಾ. ಆವಾಗ ಇದನ್ನ ಹೆಂಗೆ ಪ್ರೂವ್ ಮಾಡೋದು ಅನ್ನೋದು ಈ ಟೈಪಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ರಿ. ಅಲ್ಲಿಗೆ ವಿಧಿ ಇಲ್ದಿರಾ, ನಾವು ಮಾಡಿರ್ತಕ್ಕಂಥ ಸಬ್ಜೆಕ್ಟು ಕರೆಕ್ಟ್ ಆಗಿರೋದ್ರಿಂದ ಕ್ವಶನ್ ಚೇಂಜ್ ಮಾಡಿದೆ. ಒನ್ಸ್ ಅಗೇನ್ ಐ ವಿಲ್ ರಿಕ್ವೆಸ್ಟ್ ಇನ್ ಯು, ದ ಸಬ್ಜೆಕ್ಟ್ ವಾಟ್ ವಿ ಹ್ಯಾವ್ ಡಿಡ್ ಫಾರ್ ಕ್ವಶನ್ ನಂಬರ್ 1 ಇಸ್ ಕರೆಕ್ಟ್, ಬಟ್ ಇನ್ಸ್ಟೆಡ್ ಆಫ್ 1/x ತಗೊಂಡ್ಬಿಟ್ಟಿದ್ದೀನಿ, ಇನ್ಸ್ಟೆಡ್ ಆಫ್ ಎಕ್ಸ್ 1/x ಬಂದ್ಬಿಟ್ಟಿದೆ. ಎರಡು ಮಿಸ್ಟೇಕ್ಸ್, ಮಿಸ್ಟೇಕ್ ಮಿಸ್ಟೇಕ್, ಮೈನಸ್ ಮೈನಸ್ ಪ್ಲಸ್ ಆದಂಗೆ ಮಿಸ್ಟೇಕ್ ಮಿಸ್ಟೇಕ್ ಪಾಸಿಟಿವ್ ಬಂದ್ಬಿಟ್ಟಿದೆ ನಮಗೆ. ಸೊ ಈಗ ನಾನು ಕವರಿಂಗ್ ಮಾಡ್ಕೊಳಕ್ಕೆ ಹೋಗ್ತಿಲ್ಲ, ದಯವಿಟ್ಟು ಯಾರು ಕೂಡ ತಪ್ಪು ಮಾಡಿದರೆ ಸರಿ ಇದ್ರೆ ಅಲ್ಲ, ಮಾಡಿದ್ದು ಸರಿನೇ ಇತ್ತು. ಆದರೆ ಆ ಕ್ವಶನ್ಗೆ 1/x ಇತ್ತು, ಇಲ್ಲಿ ಎಕ್ಸ್ ಇತ್ತು, ಅದು ಇಲ್ಲಿ ಇವಾಗ ಇದು ಮಾಡ್ತೀನಿ ನೋಡಿ, ಇದು ಮಾಡಿದ ಮೇಲೆ ಇದು ಕರೆಕ್ಟ್ ಕ್ವಶನ್ಗೆ ಆನ್ಸರ್ ನೀವು ಸೈಡಲ್ಲಿ ಮಾಡ್ಕೋಬಹುದು. ನನ್ನ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಿರುತ್ತೆ, ಇಷ್ಟೊತ್ತು ರಿಕ್ವೆಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮಗೆ ಆಯ್ತಾ. ಪ್ರಿಂಟ್ ಆಗಿರೋ ಕ್ವಶನ್ ಅಲ್ಲಿ ಏನಿದೆ ಗೊತ್ತಾ, ಈಗ ಪ್ರಿಂಟ್ ಇಲ್ಲದೆ ಇದ್ರೆ ಇವಾಗ ಒಪ್ಕೊಂತಾ ಇದ್ರೆ ಎಲ್ಲರೂ, ಇಫ್ ಯು ಡೋಂಟ್ ಹ್ಯಾವ್ ವರ್ಕ್ ಬುಕ್ ವಿತ್ ಯು. ಈಗ ಏ ನೋಡ್ರು ಇದೇ ಕ್ವಶನ್ ಇದೇ ಆನ್ಸರ್ ಅಂದಿದ್ರೆ ಹೌದಾ ಸರ್ ಓಕೆ ಮಾಡ್ರೆ ಎಸ್ ಬರ್ಕೊಲ್ಲ ಇರೋ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತು, ನಿಮ್ಮ ಹತ್ರ ವರ್ಕ್ ಬುಕ್ ಇರೋದ್ರಿಂದ ಸ್ವಲ್ಪ ಸಣ್ಣ ಡಿಸ್ಟರ್ಬೆನ್ಸ್ ಆಗಿರ್ತೀರ, ಇಲ್ಲಿ 1/x ಇತ್ತು ಇಲ್ಲಿ ಎಕ್ಸ್ ಇತ್ತು ಉಲ್ಟಾ ಮಾಡಕ್ಕೆ ಅಂತ ಸಾರಿ ಈ ಥರನೂ ಕೇಳ್ಬೋದು. ನಾನು ಏನು ಮಿಸ್ಟೇಕ್ ಮಾಡಿ ಪ್ರೂವ್ ಮಾಡಿದ್ರೆ ಆ ಥರ ಕೂಡ ಅವನು ಕ್ವಶನ್ ಚೇಂಜ್ ಮಾಡಿ ಕೇಳ್ಬೋದು, ಅದಕ್ಕೆ ನಿಮಗೆ ಡಬಲ್ ಬೆನಿಫಿಟ್ ಸಿಕ್ತು. ಈ ರಿಸಲ್ಟನ್ನು ಇನ್ನೊಂದು ಥರ ಕೇಳಿದಾಗ ಹೆಂಗೆ ಮಾಡಬೇಕು ಅನ್ನೋದು ಇದು ಬರ್ಕೊಳ್ಳಿ. ಬಟ್ ಒರಿಜಿನಲ್ ವರ್ಕ್ ಬುಕ್ಕಲ್ಲಿ ಹೇಗಿದ್ರೆ ಹಾಗೆ ಕೊಟ್ಟಾಗ ಹೆಂಗೆ ಸರ್ ಮಾಡಬೇಕು ಅನ್ನೋದು ಪಕ್ಕದಲ್ಲಿ ಮಾಡ್ಕೊಳ್ಳಿ. ಅದು ಹೆಂಗೆ ಸರ್ ಡಿಫ್ರೆಂಟ್ ಆಗಿ ಬರುತ್ತೆ, ಏನು ಬರಲ್ಲ, ಇದು ಪ್ರೂವ್ ಮಾಡ್ತಾ ನೋಡಿ, ಹಂಗೆ ಇರುತ್ತೆ ಅದು ಕೂಡ. ಅರ್ಥ ಆಯ್ತಾ? ಟೇಕಿಂಗ್ ರೆಸಿಪ್ರೋಕಲ್ ಆನ್ ಬೋತ್ ಸೈಡ್ಸ್, ಕಾಸ್ ಥೀಟಾ ಏನು 1/cos ಥೀಟಾ, ಇದು 1/1/x ಆಗುತ್ತೆ. ಈ ಸ್ಟೆಪ್ ಅಲ್ಲಿ ಬರ್ಲಿಲ್ವಲ್ಲ ಅಂತ ನಾನು ಬ್ಯಾಕ್ ಸ್ವಲ್ಪ ನೋಡಿದ್ರೆ ಕಂಪ್ಲೀಟ್ ಬ್ಯಾಕ್ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ. ಅರ್ಥ ಆಯ್ತಾ? ಈ 1/1/x ಈ ಪ್ರಾಬ್ಲಮ್ ಅಲ್ಲೂ ಬರ್ಬೇಕಲ್ಲ, ಯಾಕೆ ಬರ್ಲಿಲ್ಲ ಅಂತ ನನಗೆ ಡೌಟ್ ಬಂದ್ಬಿಟ್ಟು ಒಂದ್ಸಲ ಅಬ್ಸರ್ವ್ ಮಾಡಿದ್ದು ಕ್ವಶನ್ ಕಡೆ ನೋಡಿದ್ರೆ ಸರಿಯಾಗಿ ಕೆಲಸ ಮಾಡಿದ್ದೀನಿ, ಇಂಟರ್ಚೇಂಜ್ ಮಾಡಾಕಿದ್ದೀನಿ. ಬಟ್ ಹೆಂಗೋ ನಮ್ಮ ಅದೃಷ್ಟ ಸಬ್ಜೆಕ್ಟ್ ಕರೆಕ್ಟ್ ಆಗೋಯ್ತು. ದಿಸ್ ಪ್ರೊಸೀಜರ್ ಇಸ್ ಫಾರ್ ದ ಕ್ವಶನ್, ಕ್ವಶನ್ ಚೇಂಜ್ ಮಾಡಾಕಿದೆ. ಈಗ ಅಲ್ಲಿ ಒರಿಜಿನಲ್ ಇದ್ದದ್ದು ಸರ್ ಸಪ್ರೇಟ್ ಪಕ್ಕದಲ್ಲಿ ಬರ್ಕೊಂಡು ಮಾಡು ಹೌದಾ ಪ್ಲೀಸ್. ಇದೇ ರೀತಿ ಈಗ ಇದು ಹೆಂಗ್ ಮಾಡ್ತಾ ಇದ್ವೋ ಅದೇ ಸ್ಟೆಪ್ಸ್ ಅದಕ್ಕೆ. ಶೂರ ಓಕೆ. ವಾಟ್ ಈಸ್ 1/cos ಥೀಟಾ, ಸೀಕೆಂಟ್ ಥೀಟಾ, ರೆಸಿಪ್ರೋಕಲ್ ಆಫ್ ಎಕ್ಸ್ ಏನು 1/x. ಹಾಗಾದ್ರೆ 1/x ರೆಸಿಪ್ರೋಕಲ್ ಅಂದ್ರೆ ಡಿನಾಮಿನೇಟರ್ ಆಫ್ ಡಿನಾಮಿನೇಟರ್ಗೋಸ್ಟು ನ್ಯೂಮರೇಟರ್. ಅಲ್ಲಿಗೆ ಥೀಟಾ ಇಲ್ಲಿ ಇಟ್ಕೊಳ್ಳೋಣ, ಸೀಕೆಂಟ್ ಸ್ಪೆಲ್ಲಿಂಗ್ ಆ ಕಡೆಗೆ ಹೋಯ್ತು. ಸೀಕೆಂಟ್ ಸ್ಪೆಲ್ಲಿಂಗ್ ಆ ಕಡೆಗೆ ಹೋದ್ರೆ ಸೀಕೆಂಟ್ ರಿವರ್ಸ್ ಆಗುತ್ತೆ ಎಕ್ಸ್ ಅಲ್ಲೇ ಇರಲಿ. ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಥೀಟಾ, ಥೀಟಾ ವ್ಯಾಲ್ಯೂ ಎಲ್ಲರಿಗೂ ಗೊತ್ತು ಏನು, ಕಾಸ್ ಇನ್ವರ್ಸ್ ಆಫ್ 1/x ಈಸ್ ಈಕ್ವಲ್ ಟು
secant inverse x ಬಂದ್ಬಿಡ್ತು ಬಂದ್ಬಿಡ್ತು. ಇದನ್ನ ಏನು ತಪ್ಪು ಮಾಡಿಲ್ಲ ನಾನು, ಏನ್ ಮಾಡಿದೆ? ಆ ಎಸ್, ಇದನ್ನಷ್ಟೇ. ಆಗ್ಲೇ ನಾವು ಬೇರೆ ಪ್ರೊಸೀಜರ್ ಮಾಡಿದಂಗೆ ಇದು ಕೂಡ ಅಷ್ಟೇ. ಸಪೋಸ್ ಎಕ್ಸಾಮಿನರ್, ಸಾರಿ ಎಕ್ಸಾಮಿನರ್ ಅಲ್ಲ, ಕ್ವಶನ್ ಪೇಪರ್ ಸೆಟ್ ಮಾಡೋನು, ಇಲ್ಲಿ ಎಕ್ಸ್ ಹಾಕಿದ್ರೆ ಅವಾಗ ಇಲ್ಲಿ ಏನಾಗ್ತಾರೆ ನೀವು ಹೇಳ್ರಿ? ಒನ್ ಬೈ ಎಕ್ಸ್, ಇದ್ರ ಮೇಲೆ ಪ್ರಾಬ್ಲಮ್ಸ್ ಇದೆ. ಹುಷಾರ್, ಕಾಸ್ ಇನ್ವರ್ಸ್ ಎಕ್ಸ್ ಏನಾಗುತ್ತೆ ಅಂತ ನೆಕ್ಸ್ಟ್ ಕೇಳಿದಾಗ, ಕಾಸ್ ಇನ್ವರ್ಸ್ ಎಕ್ಸ್ ಸೀಕೆಂಟ್ ಇನ್ವರ್ಸ್ ಒನ್ ಬೈ ಎಕ್ಸ್ ಆಗುತ್ತೆ ಅಂತ ಹೇಳ್ಬೇಕು. ಎಲ್ಲಿ ಪ್ರೂವ್ ಮಾಡೋದಂದ್ರೆ, ಸರ್ ಥರ್ಡ್ ಟೈಪ್ ಅಲ್ಲಿ ಸೆಕೆಂಡ್ ರಿಸಲ್ಟ್ ಅದೇ ಅಲ್ಲ ಸರ್, ಈ ರೀತಿ ಇಲ್ವಲ್ಲ, ಅಲ್ಲ ಇದೇ ರೀತಿ ಇಲ್ವಲ್ವೇನು ಸರ್? ಅದೇ ರೀತಿ ಇಲ್ಲ, ಇಲ್ಲಿ ಎಕ್ಸ್ ಇದ್ರೆ ಇಲ್ಲಿ ಒನ್ ಬೈ ಎಕ್ಸ್ ಬರ್ಕೋಬೇಕು, ಇಲ್ಲಿ ಒನ್ ಬೈ ಎಕ್ಸ್ ಇದ್ರೆ ಇಲ್ಲಿ ಎಕ್ಸ್ ಬರ್ಕೋಬೇಕು. ನಾವು ಸಬ್ಜೆಕ್ಟ್ ಕಳೀತಾ ಇದೀವಿ, ರಿಸಲ್ಟ್ ಕಳೀತಾ ಇಲ್ಲ. ವಿ ಆರ್ ಲರ್ನಿಂಗ್ ಆಕ್ಚುಯಲ್ ಪ್ರಾಪರ್ಟಿ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ನಾಟ್ ವಿ ಆರ್ ನಾಟ್ ಲರ್ನಿಂಗ್ ದಿಸ್ ಪರ್ಟಿಕ್ಯುಲರ್ ಪ್ರೂಫ್. ಅರ್ಥ ಆಗ್ತಿದ್ಯಾ? ಇಲ್ಲಿ ಒನ್ ಬೈ ಎಕ್ಸ್ ಇದ್ರೆ ಇಲ್ಲಿ ಎಕ್ಸ್ ಬರುತ್ತೆ, ಇಲ್ಲಿ ಎಕ್ಸ್ ಇದ್ರೆ ಇಲ್ಲಿ ಒನ್ ಬೈ ಎಕ್ಸ್ ಬರುತ್ತೆ. ಅಲ್ಲಿ ನಿಮ್ಗೆ ಇದು ಕೇಳ್ಬೋದು, ಕಾಸ್ ಇನ್ವರ್ಸ್ ಎಕ್ಸ್ ಇಕ್ವಲ್ ಸೀಕೆಂಟ್ ಇನ್ವರ್ಸ್ ಒನ್ ಬೈ ಎಕ್ಸ್ ಪ್ರೂವ್ ಮಾಡಿ ಅಂದ್ಕೊ, ಇದೇ ರೀತಿನೇ. ಅರ್ಥ ಆಯ್ತಾ? ಅಲ್ಲಿಗೆ ಪ್ರೂಫ್ ಎಲ್ಲ ಒಂದೇ ರೀತಿ. ಅದು ಯಾಕೋ ನಮ್ಮ ಅದೃಷ್ಟಕ್ಕೆ ಇಲ್ಲಿ ಒನ್ ಬೈ ಎಕ್ಸ್ ಮಾಡಾಕಿದ್ದೀನಿ, ಇಲ್ಲಿ ಎಕ್ಸ್ ಮಾಡಾಕಿದ್ದೀನಿ, ಬಟ್ ಪ್ರೊಸೀಜರ್ ಸರಿಯಾಗಿ ಮಾಡ್ಕೊಂಡಿದೆ. ಆದರೆ ಆ ಕ್ವಶನ್ಗೆ ಆ ಆನ್ಸರ್ ಸರಿ ಹೋಗಲ್ಲ, ಅದಕ್ಕೆ ಕ್ವಶನ್ ಚೇಂಜ್ ಮಾಡಿದೆ. ಈಗ ಒರಿಜಿನಲ್ ಕ್ವಶನ್ಗೆ ಸಪರೇಟ್ ಆಗಿ ಮಾಡಿ ನನಗೆ ಪಿಕ್, ಇದನ್ನ ಸಪರೇಟ್ ಏನಿದೆ ಒರಿಜಿನಲ್ ಅದು ಮಾಡಿ ನನಗೆ ಪಿಕ್ ಕಳಿಸಿ. ಸೈನ್ ಇನ್ವರ್ಸ್ ಒನ್ ಬೈ ಎಕ್ಸ್ ಗೋಲ್ಡ್ ಕ್ವಶನ್ ಇನ್ವರ್ಸ್ ಎಕ್ಸ್ ಇದೆಲ್ಲ ಸೈಡಲ್ಲಿ ಪೆನ್ಸಿಲ್ ಅಲ್ಲಿ ಮಾಡಿ ಪಿಕ್ ಕಳಿಸಿ ನನಗೆ. ನಿಮ್ಮ ಮೇಲೆ ನಂಬಿಕೆ ಇಲ್ಲ, ಮಾಡ್ತಿರಲ್ಲೋ ಗೊತ್ತಿಲ್ಲ. ಎಸ್, ಇನ್ನೊಂದು ನಿಮಗೆ ಬಿಡ್ತೀನಿ. ಯಾವ ಸರ್ ಅದು ಏನಿರ್ಬೋದು ಸರ್ ನೋಡಿ ಪ್ಲೀಸ್, ಇಲ್ಲಿ ಬರೀತೀನಿ. ಇದು ಕೂಡ ಟ್ಯಾನ್ ಇನ್ವರ್ಸ್ ಒನ್ ಬೈ ಎಕ್ಸ್ ಇಸ್ ಈಕ್ವಲ್ ಟು ಕಾಟ್ ಇನ್ವರ್ಸ್ ಎಕ್ಸ್ ಇರುತ್ತೆ, ಹೌದಾ? ಸಪೋಸ್ ಇಫ್ ಇಟ್ ಇಸ್ ಎಕ್ಸ್ ದೆನ್ ಇಟ್ ಬಿಕಮ್ಸ್ ಒನ್ ಬೈ ಎಕ್ಸ್, ಅಷ್ಟೇ. ಇಂಟರ್ ಲಾಜಿಕ್ ಅದು. ಬಟ್ ಟ್ಯಾನ್ ಇನ್ವರ್ಸ್ ಕಾಟ್ ಇನ್ವರ್ಸ್ ಏನು ಚೇಂಜ್ ಆಗಲ್ಲ. ಇಫ್ ಇಟ್ ಈಸ್ ಫೈವ್ ದಿಸ್ ಇಸ್ ಒನ್ ಬೈ ಫೈವ್, ಇಫ್ ಇಟ್ ಇಸ್ ಒನ್ ಬೈ ಸೆವೆನ್ ದಿಟ್ ಇಸ್ ದಿಸ್ ಇಸ್ ಸೆವೆನ್. ಅದು ಕೂಡ ಪ್ರೂಫ್ ನೀವೇ ಮಾಡ್ಕೋಬೇಕು. ಆಗ್ಬೋದಾ? ಅಲ್ಲಿಗೆ ರೋಮನ್ ನಂಬರ್ ತ್ರೀ ಇಲ್ಲ, ತ್ರೀ ಟೈಪ್ಸ್ ಒಂದೇ ತರ ಪ್ರೂಫ್ ನೋಡಿ. ಒಂದು ರೋಮನ್ ನಂಬರ್ ಶುರು ಮಾಡಿದ್ರೆ ಆ ರೋಮನ್ ನಂಬರ್ ಇರ್ತಕ್ಕಂಥ ಪ್ರೂಫ್ಸ್ ಎಲ್ಲ ಒಂದೇ ರೀತಿ ಇರ್ತದೆ. ಎಸ್, ಈ ಪ್ರೂಫ್ ಅನ್ನ ಸ್ವಲ್ಪ ಹಾಗೆ ಇಡ್ತೀನಿ, ನೋಡ್ಕೊಂಬಿಡಿ. ಎಸ್, ಇದು ನೀವೇ ಮಾಡಬೇಕು. ಇದನ್ನ ಈ ರೀತಿ ಕೂಡ ಕೇಳಬಹುದು ಅಂತ ಬರ್ತಿದ್ದೀನಿ ಅಷ್ಟೇ. ಎಸ್, ಕ್ಯಾನ್ ಯು ಗಿವ್ ಮಿ ಆನ್ಸರ್ ಫಾರ್ ದಿಸ್ ಕ್ವೆಶನ್ಸ್ ಆನ್ ದಿ ಬೇಸಿಸ್ ಆಫ್ ಪ್ರೀವಿಯಸ್ ಪ್ರೂಫ್ಸ್ ಪ್ಲೀಸ್? ಯು ಕ್ಯಾನ್ 100% ಸರ್. ಶೋರ್, ಇದು ಕಾಟ್ ಇನ್ವರ್ಸ್ ಒನ್ ಬೈ ಸೆವೆನ್ ಸರ್, ಹೌದಾ? ಪ್ಲೀಸ್ ಕ್ಯಾನ್ ಯು ಟೆಲ್ ಮಿ ದ ಆನ್ಸರ್ ಫಾರ್ ಥರ್ಡ್ ಕ್ವಶನ್? ಆರಾಮ್ಸ್ ಹೇಳ್ತೀರಾ ಏನಂತ ಹೇಳ್ತಿರಳಿ? ಸೀಕೆಂಟ್ ಇನ್ವರ್ಸ್ ಒನ್ ಬೈ ಟು ಅಂತ ಹೇಳ್ತೀರಾ. ನೀವು ಯಾರು ಸ್ಟೂಡೆಂಟ್ಸ್ ಹೇಳಿ? ಮ್ಯಾಕ್ಸ್ ಆರ್ ಸ್ಟೂಡೆಂಟ್ಸು. ಅದೇ ಸರ್, ಕರೆಕ್ಟ್ ಅಲ್ವಾ? ಏ ಸೌದು, ಕರೆಕ್ಟೇ, ತುಂಬ ಚೆನ್ನಾಗಿದೆ. ಇದು ಇನ್ವರ್ಸ್ ಆದಮೇಲೆ ಇಲ್ಲಿ ಕೊಡೋ ವ್ಯಾಲ್ಯೂಸನ್ನು ನಾವು ಡೊಮೈನ್ ಅಂತ ಕರಿತೇವ ಇಲ್ವಾ? ಹೌದು ಸರ್. ಕಾಸ್ ಇನ್ವರ್ಸ್ ಡೊಮೈನ್ ಏನು? ಮೈನಸ್ ಒನ್ ಟು ಪ್ಲಸ್ ಒನ್. ನಾನೇನು ಕೊಟ್ಟಿದ್ದೀನಿ ಇಲ್ಲಿ? ಟೂ. ನೀನು ಕಾಸ್ ಇನ್ವರ್ಸ್ ಅನ್ನ ಸೀಕೆಂಟ್ ಇನ್ವರ್ಸ್ ಬರ್ಕೋಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಇದೆಯಾ ಹೊರತು, ಈ ಒಳಗಡೆ ಇರ್ತಕ್ಕಂಥ ಎಕ್ಸ್ಗೆ ಕಂಡೀಷನ್ಸ್ ಬೇರೆ ಇರ್ತಾವೇನೋ ಅನ್ನೋದು ಮರ್ತಿದ್ಯಾ? ಅಂದ್ರೆ ನಾನು ಫಸ್ಟ್ ಹೇಳ್ಕೊಡ್ಬೇಕಿತ್ತು ಬಿಡಿ ಪಾಪ, ಇದಕ್ಕೆ ಕಂಡೀಷನ್ಸ್ ಇರ್ತವೆ, ಎಲ್ಲದಕ್ಕೂ ಬರ್ಕೋಬಾರ್ದು ಅಂತ ಹೇಳಿದ್ರೆ ನೀವು ಆತರ ಪಟ್ಟು ಆನ್ಸರ್ ಮಾಡೋರಲ್ಲ. ಇವಾಗ ನಾನು ಏನು ಹೇಳಲಿಲ್ಲ, ಸಹಜವಾಗಿ ಪಾಪ ನೀವೇನು ಸರ್ ಸೈನ್ ಇನ್ವರ್ಸ್ ಕೊಸ್ಕೆಂಟ್ ಇನ್ವರ್ಸ್ ಆಗಲಿಲ್ವಾ ಸರ್, ದಿಸ್ ಬಿಕಮ್ಸ್ ರೆಸಿಪ್ರೋಕಲ್. ಟ್ಯಾನ್ ಇನ್ವರ್ಸ್ ಕಾಟ್ ಇನ್ವರ್ಸ್ ಆಗಲಿಲ್ವಾ ಸರ್, ದಿಸ್ ಬಿಕಮ್ಸ್ ರೆಸಿಪ್ರೋಕಲ್. ಹಾಗೆ ಕಾಸ್ ಇನ್ವರ್ಸ್ ಕೂಡ ಸೀಕೆಂಟ್ ಇನ್ವರ್ಸ್ ಆಗುತ್ತೇನೋ ಅನ್ಕೊಂಡು ಸರ್, ಆದರೆ ಇಲ್ಲಿರ್ತಕ್ಕಂಥ ಟೂ ನಮ್ಮ ಮುಖ ಕುಗೀತಾ ಇದೆ. ಸಬ್ಜೆಕ್ಟ್ ಗೊತ್ತಿಲ್ವೋ ವೇಸ್ಟ್ ಫೆಲೋ ನಿನಗೆ? ಇಲ್ಲಿರ್ತಕ್ಕಂಥ ನಂಬರ್ಸ್ನ ಡೊಮೈನ್ ಅಂತ ಕರಿತೀವಿ. ಫಸ್ಟ್ ಪೇಜಲ್ಲೇ ಕಾಸ್ ಇನ್ವರ್ಸ್ ಡೊಮೈನ್ ಮೈನಸ್ ಒನ್ ಟು ಪ್ಲಸ್ ಒನ್ ಕಳ್ತೀವು, ಮತ್ತೆ ಟೂ ಬಂದರೆ ಹೆಂಗೆ ನಾವು ಬರೀತೀವಿ? ಹಾಗಾದರೆ ದಿಸ್ ರಿಸಲ್ಟ್ ಈಸ್ ರಾಂಗ್. ಅಂದರೆ ಕಾಸ್ ಇನ್ವರ್ಸ್ ಸೀಕೆಂಟ್ ಇನ್ವರ್ಸ್ ಆಗಿದ್ದಕ್ಕೆ ರಾಂಗ್ ಆಯ್ತಾ, ಟೂ ಇಲ್ಲಿ ಬಂದದ್ದಕ್ಕೆ ರಾಂಗ್ ಆಯ್ತಾ? ಟೂ ಇಲ್ಲಿ ಬರ್ಕೊಡ್ದು. ಓಹ್, ಹಾಗಾದರೆ
ಇದಕ್ಕೆ ಕಂಡೀಷನ್ಸ್ ಬೇರೆ ಇದೆಯಾ ಸರ್ 100% ಅಲ್ಲಿಗೆ ಬರ್ತಾ ಇದೀನಿ ಇವಾಗ ಈಗ ನಿಮಗೆ ಈ ಕ್ವೆಶ್ಚನ್ ನಾನು ಬೋರ್ಡ್ ಮೇಲೆ ಡಿಸ್ಪ್ಲೇ ಮಾಡದಿದ್ದಿದ್ರೆ ನಾನು ಈಗ ಬರೆಯೋ 1 ಮಾರ್ಕ್ ಕ್ವೆಶ್ಚನ್ಸ್ ವ್ಯಾಲ್ಯೂ ನಿಮಗೆ ಗೊತ್ತಾಗ್ತಿರಲಿಲ್ಲ If I did not show you third example on the board, you don't know the application of further one mark questions. Again, nanu more 1 mark questions said kodtine, adu ninge arthane aagtirilla. Howda? Yes. Iga ee eradukku correct aagiddeno, idakke maatra tappu aagiddeno andre ade two kidistade namu domain kidistade. Iga adralli makkalige ishtothige ಡೌಟ್ ಬಂದ್ಬಿಟ್ಟಿರ್ತದೆ ಓ ಹಾಗಾದ್ರೆ ಡೊಮೈನ್ ನೋಡ್ಕೋಬೇಕಾ ಸರ್ ಖಂಡಿತವಾಗ್ಲೂ ನೋಡ್ಕೋಬೇಕು ಸರ್ ಹಾಗಾದ್ರೆ ಇದಕ್ಕೆ ಈ ಕಡೆ ನೋಡ್ಕೋಬೇಕೇನು ಯಾವ್ದು ಡೊಮೈನ್ ನೋಡ್ಕೋಬೇಕು ನೋಡಿ ಇಂಥ ರಿಸಲ್ಟ್ಸ್ ಅವಾಗ ಸೈನು ಕಾಸ್ ಕಾಂಬಿನೇಷನ್ ಇತ್ತು ಎರಡರದ್ದು ಒಂದೇ ಡೊಮೈನ್ ಬರೆದ್ರಿ ನೀವು ಆನ್ಸರ್ ಟ್ಯಾನು ಕಾಟ್ ಕಾಂಬಿನೇಷನ್ ಇತ್ತು ಎರಡರದ್ದು ಒಂದೇ ಡೊಮೈನ್ ಇವಾಗ ಒಂದೇ ಡೊಮೈನ್ ಬರೀತಾರೇನು ಕಾಸು ಸೀಕೆಂಟ್ ಕಾಂಬಿನೇಷನ್ ಇದೆ ಕಾಸು ಸೈನ್ ಇದ್ದಿದ್ರೆ ಎರಡರದ್ದು ಡೊಮೈನ್ ಒಂದೇ ಅದು ಬರೀತಾ ಇದ್ರು ಇವಾಗ ಈ ಕ್ವೆಶ್ಚನ್ ಯಾಕೆ ತಪ್ಪು ಅನ್ನೋದು ನಿನ್ನಲ್ಲಿ ಡೌಟ್ ಅರೈಸ್ ಆಗುತ್ತೆ ಆ ಡೌಟ್ ನಿನ್ನಲ್ಲಿ ಇದ್ರೇನೆ ನಿನಗೆ ನೆಕ್ಸ್ಟ್ ಬರೋ ಕಾನ್ಸೆಪ್ಟ್ ಅರ್ಥ ಆಗೋದು ನಮಗೆ ದಾಹ ಆದ್ರೇನೆ ಕೊಟ್ಟಿರ್ತಕ್ಕಂಥ ನೀರು ವಾಟರ್ ವ್ಯಾಲ್ಯೂ ಗೊತ್ತಾಗೋದು ದಾಹ ಆಗದಾಗ ಮಾತ್ರ ನಮಗೆ ವಾಟರ್ ವ್ಯಾಲ್ಯೂ ಗೊತ್ತಾಗೋದು ಇದಷ್ಟೇ ಈ ಕ್ವೆಶನ್ ತಪ್ಪಾಗಿದೆ ಅಂದರೆ ನಿನಗೆ ಸಮ್ವೇರ್ ಯು ಹ್ಯಾವ್ ಫೀಲ್ ಅವೇರ್ನೆಸ್ ಹೆಂಗೆ ತಪ್ಪಾಯಿತು ಹೌದಾ ಕರೆಕ್ಟ್ ಅಲ್ವಾ ಕಾಸ್ ಇನ್ವರ್ಸ್ ಟು ಬರಲ್ವಲ್ಲ ಡೊಮೈನ್ ಎಸ್ ಇದ್ರ ಬಗ್ಗೆ ಏನು ಹೇಳ್ಕೊಡ್ತಾರೆ ಸರ್ ನೆಕ್ಸ್ಟ್ ಅನ್ನೋ ಕ್ಯೂರಿಯಾಸಿಟಿ ಬರ್ತದೆ ನಾನು ಸುಮ್ಮನೆ ಕ್ವೆಶನ್ಸ್ ಡಿಸ್ಪ್ಲೇ ಮಾಡಿದ್ರೆ ಆ 1 ಮಾರ್ಕ್ ಹೇಳ್ಕೊಟ್ಟಿದ್ರೆ ವೇಸ್ಟ್ ಆಗ್ತಿತ್ತು ಅಂತ ಒಂದು ಎಕ್ಸಾಂಪಲ್ ಬರ್ದೆ ಹಾಗಾದ್ರೆ ಅದಕ್ಕೆ ಹೋಗೋಣ ಅವೇನು 1 ಮಾರ್ಕ್ ಕ್ವೆಶನ್ಸ್ ನೋಡ್ಬಿಡೋಣ ಮತ್ತೆ ನಾನು ವಾಪಸ್ ಹೋಗಿದ್ದೀನಿ ಮತ್ತೆ 3 ಕ್ವೆಶನ್ಸು ಈ 3 ಅಲ್ಲ ಇದ್ರ ಮೇಲೆ 3 ಇದ್ರ ಮೇಲೆ 3 ಇದ್ರ ಮೇಲೆ 3 ಒಂದೊಂದರ ಮೇಲೆ 3 ಕ್ವೆಶನ್ಸ್ ಅನ್ನು ಟಚ್ ಮಾಡ್ಕೊಂಡು ಬಂದ್ಬಿಡ್ತೀನಿ ವೈಲ್ ಸಾಲ್ವಿಂಗ್ ಪ್ರಾಬ್ಲಮ್ಸ್ How we can write sine inverse 1 by x and daga? Cosecant inverse x. Anta boriyad kalibek. Number 2. Learn the proof of this result. Number 1. How we can write sine inverse 1 by x in terms of cosecant? Like this. Number 2. How we can prove? Number 3. For what value of x? ಡೀಟೇಲ್ ಆಗಿ ಬರೀತೀನಿ ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ದ ರಿಸಲ್ಟ್ ಯಾವ ರಿಸಲ್ಟ್ ಇದೇ ರಿಸಲ್ಟ್ ಈಸ್ ಹೋಲ್ಡ್ ಅಂತಾನೆ ಇದೇನು ಹೊಸ ಕ್ವಶನ್ ಇಲ್ಲ ಪ್ರೂವ್ ದಟ್ ಪ್ರತಿಯೊಂದು ರಿಸಲ್ಟ್ಗೆ ಈ ತರ 1 ಮಾರ್ಕ್ ಕ್ವಶನ್ ಹೇಳ್ಕೊಡ್ತಾ ಇದ್ದೀನಿ ಆ 1 ಮಾರ್ಕ್ ಕ್ವಶನ್ ಏನ್ ಬೇಸಿಸ್ ಮೇಲೆ ಬರೆಯಕ್ಕೆ ನಿಮ್ಗೆ ಅಡ್ವೈಸ್ ಮಾಡ್ತಾ ಇದ್ದೀನಿ ಅಲ್ಲಿ ಕಾಣಿಸ್ತಿರೋ ಟ್ರಿಗ್ನಾಮೆಟ್ರಿಕ್ ರೇಷಿಯೋ ಅದು ಡೊಮೈನ್ ನಿನ್ನ ಅದೃಷ್ಟ ಏನು ಅಂದ್ರೆ ಇಲ್ಲಿವರೆಗೂ ಮುಗಿಸಿರ್ತಕ್ಕಂಥ ರಿಸಲ್ಟ್ಸ್ ಅಲ್ಲಿ ಅಕಸ್ಮಾತ್ ಸೈನ್ ಇನ್ವರ್ಸ್ ಎಕ್ಸ್ ಬಂದಾಗ ಅಲ್ಲೇ ಕಾಸ್ ಇನ್ವರ್ಸ್ ಎಕ್ಸ್ ಬರ್ತಾ ಇತ್ತು ಏನು ಪೈ ಬೈ ಟು ನೋಡಿ ಆಗ ಸೈನ್ ಇನ್ವರ್ಸ್ ಕಾಸ್ ಇನ್ವರ್ಸ್ ಒಂದೇ ಡೊಮೈನ್ ಆಗಿದ್ರಿಂದ ಯಾವ್ದು ಬರೀಬೇಕು ಅನ್ನೋ ಕನ್ಫ್ಯೂಷನ್ ಆಗ್ಲಿಲ್ಲ ಈ ತರ ಬರೀತಾ ಇದ್ದು ಇನ್ನ ಕೆಲವು ರಿಸಲ್ಟ್ಸ್ ಅಲ್ಲಿ ಸೈನ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಸೈನ್ ಇನ್ವರ್ಸ್ ಎಕ್ಸ್ ಅಂತ ನೋಡ್ತಿದ್ವು ಅದು ಅಷ್ಟೇ ಸೇಮ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಸಿಂಗಲ್ ಟ್ರಿಗ್ನಾಮೆಟ್ರಿಕ್ ರೇಷಿಯೋ ಇತ್ತು ಅವಾಗ ಅದರದ್ದು ಡೊಮೈನ್ ಬರೀದಂದ್ರೆ ಯಾವ್ದ್ರ ಡೊಮೈನ್ ಅಂತ ಕೇಳೋ ಪ್ರಸಕ್ತ ಇಲ್ಲ ನಿಮ್ ಕಡೆಯಿಂದ ಇದರದ್ದು ಡೊಮೈನ್ ಬರೀರಂದ್ರೆ ಇದರದಂದ್ರೆ ಏನ್ ಬಿಡ್ರಿ ಅಲ್ಲಿರೋ ಸೈನ್ ಒಂದೇ ಅಲ್ವಾ ಸೈನ್ ಕೇಳ್ತಿದ್ರೆ ಸರ್ ಅಂತ ಇಲ್ಲಿ ಬಂದಾಗ ಎರಡು ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಇರೋದು ನಿಜ ಆದ್ರೆ ಎರಡರದ್ದು ಒಂದೇ ಡೊಮೈನ್ ಸೊ ಆ ಬೇಸಿಸ್ ಮೇಲೆ ಇಂಥ ಕ್ವಶನ್ಸ್ ಗೆ ಆನ್ಸರ್ ಮಾಡ್ಕೊಂಡು ಬಂದು ಏನು ಬೇಸಿಸ್ ಮೇಲೆ ಡೊಮೈನ್ ಬೇಸಿಸ್ ಮೇಲೆ For all the questions of this type, after proving, we answering based on domain of inverse functions. Nodi, sin inverse x plus cos inverse x prove madidvalappa, proof admele en kelide, for what value x result is old anta. Ellaru en bandre minus 1 to plus 1, adu yavudu domain. Yavudru domain sir anta kelo prasakti nimma kade baralla, yakandre ivereradu onde domain, table alli nodibekadre. Adre, illi swalpa samasya srushti agide. Yen sir? ಎರಡು ಟ್ರಿಗ್ನಾಮೆಟ್ರಿಕ್ ರೇಷಿಯೋ ಇದೆ ಇಂಥ ಟೈಪ್ ಕ್ವಶನ್ಸ್ಗೆ ಡೊಮೈನ್ ಬೇಸ್ ಮಾಡಿಕೊಂಡು ಆನ್ಸರ್ ಮಾಡಕ್ಕೆ ಕೇಳ್ತಾ ಇದ್ದಾರೆ ಮ್ಯಾಕ್ಸ್ ಸರು ಮತ್ತೆ ಸೈನ್ದು ಬೇರೆ ಡೊಮೈನು ಕೊಸ್ಕೆಂಟ್ ಬೇರೆ ಡೊಮೈನು ಏನ್ರಪ್ಪ ಮಾಡೋದು ನಾವು ಯಾವ್ದು ಡೊಮೈನು ಎಸ್ ಆ ಕ್ವಶನ್ ಡೌಟ್ ಅಷ್ಟು ಮಾತ್ರ ಕ್ಲಾರಿಟಿ ಇದ್ರೆ ಸಾಕು ಆನ್ಸರ್ ಅದ್ರ ಡಬಲ್ ಕ್ಲಾರಿಟಿ ಹೇಳ್ಕೊಡ್ತೀನಿ ಎಸ್ ಪ್ಲೀಸ್
For what value of x the result is hold in the sense we are writing domain. Domain anno column alle kelagade ella x ku preference kottidini nodi nanu whatever may be the interval domain anno column alle hauda x belongs to minus 1 comma 1 x belongs to minus 1 comma 1 x belongs to r x belongs to r exemption of 1 comma minus 1 open bracket ee rite ella kade en use madidini x alige domain an takshana x ku value bariyabeku anta हाउदा नॉट फॉर वन बाय एक्स अलगे टू आंसर दिस टाइप ऑफ क्वेश्चंस व्हाट इज अवर बेस डोमेन ऑफ इनवर्स फंक्शन दैट इज एक्स बट नॉट वन बाय एक्स हाउदा इल्ले याव इनवर्स फंक्शन अल्ली एक्स इदे कोसेकेंट अल्ली सर आगोयतु कोसेकेंट इनवर्स डोमेन बर्दाकु अलगे आंसर एन सर ओपन ब्राकेट इरबेकिदु हौदा आर इवत्त इंट्रोड्यूस माड्दे ग्रेटर दान आर इक्वल टू इज इक्वल टू इरबेकु ई रीति बरेद्रे ओपन ब्राकेट बरीबेकु मत्ते नंबर्स इंटरचेंज माड्दंगिल्ल मत्ते सिंबल लेस देन बरेंगिल्ल सर ऑन व्हाट बेसिस वी आर आंसरिंग दिस टाइप ऑफ क्वेश्चंस डोमेन ऑफ इनवर्स फंक्शन हियर देयर आर टू इनवर्स फंक्शंस व्हिच डोमेन वी हैव टू टेक व्हाट इज मीन बाय डोमेन सब्स्टिट्यूटिंग द एक्स वैल्यू फ्रॉम द टेबल वैल्यू Substitute in place of x from the table value. In place of x, x particular like x. So x itakkanta trigonometric ratio domain barita idini. Idu kinna ond domain ide. Arthaita daivittu yaru bariyadu beda. X greater than or equal to 1. X less than or equal to minus 1. Andre 1 ginta greater 1 ginta less. Madhyadalli illavante. Madhyadalli thavadilla quotient inverse. Adu first piece alle helirthini. Naan trigonometry madidre. Hauda? Adakkoskara. x greater than or equal to 1 illinda mundege x less than or equal to minus 1 illinda vapas idu kuda ade meaning barutte idu kuda ade meaning barutte yen sir cosecant inverse ge iddakiddange moor answer tegidbitru kandidvaglu nan moor answer onde divasa nimge introduce madidre confusion anno baaviyalli isodittara adakke first divasa idu maatra helikotte iga mellige idond helikotte nan control ge baruttidira ege idond serisde innesh seristhira sir inilla nimge ishta illa andre idu kuda kalibedi ishte saaku How then? For the same question, answer to this type of questions is based on domain of inverse functions. We have two inverse functions. In that, which inverse trigonometric function having clarity x? Clarity x the other domain is what? Again, other birthday x belongs to atva. मॉड एक्स अथवा बरीब मॉड एक्स ग्रेटर दैन आर इक्वल टू वन अथवा नानु बुक बेरे आंसर को एक्स ग्रेटर दैन आर इक्वल टू वन एक्स लेस दैन आर इक्वल टू माइनस वन इदन्न सिंप्लिफिकेशन इदे बरोदु सर तोर्सि सर एस तोर्स्तीनि नीवु कॉम्पिटिटिव एग्जाम्स बरियोरु नानु नीनु केळदिद्रु कूड तोर्स्तीनि एनु तोर्सबेकु निमगे सर डोमेन आफ् सीकेंट इनवर्स कोसेकेंट इनवर्स निन्ने ई रीति हेळिकोट्टु सर इदोंदु इवत्तु नोडिद्रे मॉड एक्स ग्रेटर दैन आर इक्वल टू वन हेकोड़ी सर आयतु अंत कल्तु मत नोड़े एक्स ग्रेटर दैन आर इक्वल टू वन एक्स लेस दैन आर इक्वल टू वन नानु ननगे इवेरडु निम्म हत्र कल्सिकोडोदक्के निम्म मेले नंबिके इल्ल एन नंबिके सर हेळिदनल्ल आगले नीवु नन्न स्टूडेंट्स अंत इदेनादरू अड्वैस माड्दे इदु करेक्ट बरीरि अंत लेस दैन आर इक्वल टू बर्कोंडु बिट्टिर्तारे इदिन्नू अद्वान एन सर खंडितवागलू हेंगे बरेदिर्तारे ननगे अदे बेजारु याके सब्जेक्ट कल्ती गट मे अदे नान आंसर्स कल्सकोड़क हिंदेट हाँता नन साकुअ बट निम्म वर्क बुक रीति तोर्सर मत डौट केल्तीरा सर ऐन सर डोमेन इदल्वा सर मत के टेक्स्ट बुक हिंग बरतने के टेक्स्ट बुक हिंग बरतने ऐन सर बोथ आल आर सेम वन टू थ्री बोथ आर सेम सर तोर्स सर हेंगो यस इवेरडु हिंग सेम अंत तोरिस्ता इदीनि स्टार्ट माडोणा वाट इज मीन बै मॉड एक्स प्लस आर माइनस एक्स ग्रेटर दैन आर इक्वल टू वन इदर अर्थ एनु एक्स ग्रेटर दैन आर इक्वल टू वन माइनस एक्स ग्रेटर दैन आर इक्वल टू वन हौदेनप्पा इदु इदु एरडु ओंदेना अल्वा अंत प्रूव माड्ता इदीनि समाधानवागि कळीबेकु नीनु याकंद्रे बुक्स अल्ली हिंग यूज माडिर्तारे नानु दिनक्के ओंदोंदु डोमेन बरदाक खंडितवागलू नन्न मेले निम्म कोप बरुत्ते हौदिल्वा Yes.
ಇದೇಳ್ಕೊಟ್ಟೆ ನಿನ್ನೆ ಡೊಮೈನ್. ಈಗ ನೋಡಿದ್ರೆ ಕೆಲವೊಂದು ಕಡೆ ಇದು ಯೂಸ್ ಮಾಡಬಹುದು ಅಂತ ಹೇಳ್ತಾರೆ, ಮ್ಯಾಕ್ಸ್ ಅಲ್ಲಿ ಇದು ಯೂಸ್ ಮಾಡಬಹುದು ಅಂತ ಹೇಳ್ತಾರೆ, ಎರಡು ಎರಡು ಒಂದೇನಾ, ಅವೆರಡು ಒಂದಲ್ವಾ ಎಕ್ಸ್. ಮಾಡ್ ಎಕ್ಸ್ ಅಂತಂದ್ರೆ ಏನಪ್ಪ, ಪ್ಲಸ್ ಆರ್ ಮೈನಸ್ ಎಕ್ಸ್. ಅದರಲ್ಲಿ ಪ್ಲಸ್ ಎಕ್ಸ್ ಒಂದ್ಸಲಿ ಅರ್ಥ ತಗೊಂಡಿದ್ದೇನೆ, ಮೈನಸ್ ಎಕ್ಸ್ ಒಂದ್ಸಲಿ ಅರ್ಥ ತಗೊಂಡಿದ್ದೇನೆ ಎಸ್. ಇದಿಲ್ಲಿಗೆ ನಿಲ್ಸೋಣ. ಯಾವುದು ಇದು? ಇದು ಇನ್ಇಕ್ವಾಲಿಟೀಸ್ ಕಾನ್ಸೆಪ್ಟ್ ಹೋದ್ರೆ ಫಸ್ಟ್ ಪೀಸ್ ಅಲ್ಲಿ, ಇಫ್ ಯು ಮಲ್ಟಿಪ್ಲೈ ಇನ್ಇಕ್ವಾಲಿಟಿ ಬೈ ನೆಗೆಟಿವ್ ಸೈನ್, ದ ಇನ್ಇಕ್ವಾಲಿಟಿ ಸಿಂಬಲ್ ವಿಲ್ ಬಿ ಚೇಂಜ್, ಅಂದ್ರೆ ಲೆಸ್ ದನ್ ಆರ್ ಈಕ್ವಲ್ ಟು ಮೈನಸ್ ಒನ್. ನೋಡ್ಕೋ, ಅವೆರಡು ಒಂದೇನಲ್ವಾ, ಇವಾಗ ನೋಡ್ಕೋ ಅಷ್ಟೇ. ಅಲ್ಲಿಗೆ ಡೊಮೈನ್ ಆಫ್ ಸೀಕೆಂಟ್ ಇನ್ವರ್ಸ್ ಕೊಸ್ಕೆಂಟ್ ಇನ್ವರ್ಸ್ ಎಕ್ಸ್ ಅಂದಾಗ ಪ್ಲೀಸ್ ಎಲ್ರೂ ಎಲ್ರೂ ನನಗಿದೇ ಫೆಮಿಲಿಯರ್ ಸರ್ ಬರ್ಕು, ಇಲ್ಲ ಪರವಾಗಿಲ್ಲ ಸರ್ ಇದು ಬರೀತೀನಂದ್ರೆ ಪ್ಲೀಸ್ ಐ ವಿಲ್ ಹಾರ್ಡ್ಲಿ ವಾರ್ನಿಂಗ್ ಟು ಯು, ರಿಮೆಂಬರ್ ದಟ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು. ಇಫ್ ಯು ಟ್ರೈ ಟು ದಿಸ್ ಆರ್ ಮೀನ್ಸ್ ಇದಾಗ್ಲಿ ಇದಾಗ್ಲಿ, ಮತ್ತೆ ಈ ತರ ಬರಬೇಡ ನೀನು, ಈ ಕಾಮ ಹಾಕು ಪರವಾಗಿಲ್ಲ ಹೋಗ್ಲಿ. ಆಯ್ತಾ, ಒನ್ ಇರ್ಬೇಕಾದ್ರೆ ಗ್ರೇಟರ್ ದನ್ ಇರ್ಬೇಕು, ಮೈನಸ್ ಒನ್ ಇರ್ಬೇಕಾದ್ರೆ ಲೆಸ್ ದನ್ ಇರ್ಬೇಕು. ಏನ್ ನೆನ್ಪಿಟ್ಕೊಂತೀನಿ, ನನಗೆ ಸಂಬಂಧ ಇಲ್ಲ. ನೀನ್ ಏನಾದ್ರು ಆನ್ಸರ್ ಬರೆಯೋ ಇಷ್ಟ ಇದ್ರೆ ಇದನ್ನ ಕರೆಕ್ಟ್ ಆಗಿ ಬರೆಯಕ್ಕೆ ಟ್ರೈ ಮಾಡಿ, ಇಲ್ಲಾಂದ್ರೆ ಇದು ಬರಿ, ಇಲ್ಲಾಂದ್ರೆ ಇದು ಬರಿ. ಹೌದಾ, ಯಾವ ಕ್ವಶನ್ ಗಪ್ಪ ಆನ್ಸರು? ಒಂದು ಇದು ಏನಿದು ಸಬ್ ಕ್ವಶನ್ಸ್, ಪ್ರೂಫ್ ಆಗೋಯ್ತು, ಸುಮಾರು ಹೊತ್ತಾಯ್ತು. ಆಮೇಲೆ ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ದ ರಿಸಲ್ಟ್ ಟ್ಯಾನ್ ಇನ್ವರ್ಸ್ ಆಫ್ ಒನ್ ಬೈ ಎಕ್ಸ್ ಇಸ್ ಈಕ್ವಲ್ ಟು ಕಾಟ್ ಇನ್ವರ್ಸ್ ಎಕ್ಸ್, ಬಂಪರ್ ಆಫರ್ ಬೋತ್ ಆರ್ ಸೇಮ್, ಟ್ಯಾನ್ ದು ಕಾಟ್ದು ಡೊಮೈನ್ ಒಂದೇ, ಏನು ಎಕ್ಸ್ ಬಿಲಾಂಗ್ಸ್ ಟು ಆರ್ ಅಂತ ಬರೋದಾಕಂದ್ರೆ ಆಯ್ತು. ಈ ರೀತಿ ಒನ್ ಮಾರ್ಕ್ ಕ್ವಶನ್ಸ್ ಕೇಳ್ತಾರೆ. ಅಲ್ಲಿಗೆ ಪ್ರೂವ್ ದಟ್ ಅಂದಾಗ ಒನ್ ಮಾರ್ಕ್ ಆನ್ಸರ್ ಮಾಡ್ಕೊಂಡು ಬರೋದು. ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ರಿಸಲ್ಟ್ ಇಸ್ ಹೋಲ್ಡ್ ಅಂತ ಕೇಳಿದಾಗ ಮೆಂಟಲ್ ಅವ್ರ ತರ ಪ್ರೂಫ್ ಮಾಡ್ಕೊಂಡು ಬರೋದು. ಈ ರೀತಿ ಮಾಡಿದ್ರೆ ಒಂದಕ್ಕೊಂದು ಮಾಡಬಾರದು. ಏನ್ ಕ್ವಶನ್ ಕೇಳಿದ್ರೆ ಅದೇ ಆಂಗಲ್ ಅಲ್ಲಿ ಆನ್ಸರ್ ಇರಬೇಕು. ಅರ್ಥ ಆಯ್ತಾ? ಶಾಲ್ ವಿ ಮೂವ್ ಟುವರ್ಡ್ಸ್ ನೆಕ್ಸ್ಟ್ ಪ್ರಾಪರ್ಟೀಸ್. ಸರ್, ಇಲ್ಲಿ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ಅಂದಾಗ ನೀವು ಮಾಡ್ ಎಕ್ಸ್ ಬರ್ದಿದ್ದೀರಾ, ಬರೀಬಹುದು. ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳಿದಾಗ ನೀವು ಮಾಡ್ ಎಕ್ಸ್ ಅಲ್ಲಿ ಆನ್ಸರ್ ಬರ್ದಿದ್ದೀರಾ, ಆ ಬರೀಬಹುದು. ಅದನ್ನ ಹೇಳಕ್ಕೆ ಇನ್ನೂ ಒರ್ಸಲಿಲ್ಲ ನಾನು. ಆಗ್ಬೋದಾ? ಎಸ್ ಎಸ್. ಪ್ರಾಬ್ಲಮ್ಸ್ ಪಾರ್ಟ್, ಎ ಬ್ಯೂಟಿಫುಲ್ ಕಾನ್ಸೆಪ್ಟ್. ಎಷ್ಟೇ ಪ್ರಾಬ್ಲಮ್ಸ್ ಮಾಡ್ಕೊಂಡು ಹೋಗ್ತಾ ಇದ್ರು, ಚಾಪ್ಟರ್ ಲೈ ಒಂದು ಪೀರಿಯಡ್ ಅಲ್ಲಿ ಮಾಡಿಸ ಮುಗಿಸಾಕಿದ್ರು ಎಜಿಟೇಷನ್ ಇರೋದಿಲ್ಲ, ಹಂಗಿರ್ತದೆ ನೆಕ್ಸ್ಟು. ಇನ್ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಎಲ್ಲ 2-3 ಅವರ್ಸ್ ಟೈಮ್ ತಗೊಂಡು ಮುಗಿಸಾಕು, ಕೇಳ್ತೀರಿ ನೀವು, ಅಷ್ಟು ಚೆನ್ನಾಗಿದೆ ಟಾಪಿಕ್ಕು. ಮೂವಾಗೋಣ. ಎಸ್, ಏನ್ ಫಸ್ಟ್ ಪ್ರಾಬ್ಲಮು ಬರ್ದಾಕ್ತೀನಿ ಇಲ್ಲಿ. ಎಸ್, ದೇರ್ ಆರ್ 3 ಪ್ರಾಬ್ಲಮ್ಸ್. ಆಲ್ ದಿ ಪ್ರಾಬ್ಲಮ್ಸ್ ಇಸ್ ಟು ಫೈಂಡ್ ಪ್ರಿನ್ಸಿಪಲ್ ವ್ಯಾಲ್ಯೂ. ಹೌದಾ? ಇಫ್ ಇಟ್ ಈಸ್ ನಾಟ್ ದೇರ್ ಮೈನಸ್, ವಿ ಕ್ಯಾನ್ ಆನ್ಸರ್ ದಿಸ್ ಕ್ವಶನ್ ಬೈ ಈಸಿ ವೇ ಬೈ ಯೂಸಿಂಗ್ ಫಸ್ಟ್ ಪ್ಯೂ ನಾಲೆಡ್ಜ್. ಅಂದ್ರೆ ಹೇಗೆ ಸರ್? ಸೈನ್ ಸೀರೀಸ್ ಅಲ್ಲಿ ಅಂದ್ರೆ ಟೇಬಲ್ ಅಲ್ಲಿ, ಸ್ಟ್ಯಾಂಡರ್ಡ್ ಆಂಗಲ್ ಟೇಬಲ್ ಅಲ್ಲಿ ಯಾವ ಡಿಗ್ರಿ ಕೆಳಗಡೆ 1/√2 ಬರ್ತಿತ್ತು? 45. ಈಗ ಸೈನ್ 45 ಬರೀತೀರಾ, ಬರೀ 45 ಬರೀತೀರಾ, ಹೇಳ್ರಿ ಈ ಕ್ವಶನ್ಗೆ. ಬರೀ 45 ಬರೆದವ್ರಿಗೆ ಮಾರ್ಕ್ ಸಿಗುತ್ತೆ, ಸೈನ್ ಬರೆದವ್ರಿಗೆ ಮಾರ್ಕ್ ಸಿಗಲ್ಲ. ಯಾಕೆ ಸರ್? ಇಲ್ಲಿ ಸೈನ್ 45 ಹಾಕಿದಾಗ ಸೈನ್ ಇನ್ ಸೈನ್ ಕ್ಯಾನ್ಸಲ್ ಆಗಿ, ನಿಮ್ಗೆ ಇನ್ನೂ ಒಂದು ಸೆಟ್ ಹೇಳ್ಕೊಡೋದು ಮರೆತೆ. ಈ 3 ಪ್ರಾಬ್ಲಮ್ ಮುಗಿದೋಗ್ಲಿ ಇದೇ ಪೇಜಲ್ಲಿ, ಪೇಜ್ ನಂಬರ್ 86 ಅಲ್ಲಿ ದಯವಿಟ್ಟು ನಿಮ್ಗೆ ಇನ್ನೊಂದು 6 ಫಾರ್ಮುಲಾಸ್ ಬರ್ಸ್ಬೇಕು, 6 or 12. ಏ ಮತ್ತೆ ನಂಬರ್ ಜಾಸ್ತಿ ಆಗಿ ಭಯ ಪಡ್ಬೇಡ, ಫಾರ್ಮುಲಾಸ್ ಎಲ್ಲ ಬಿಡ್ರವು. ಏನು ಈಗ ಫಾರ್ ಎಕ್ಸಾಂಪಲ್, ಸೈನ್ ಇನ್ ವರ್ಸು ಸೈನ್ ಎಕ್ಸ್ ಬಂದಾಗ, ಸೈನ್ ಇನ್ ವರ್ಸು ಸೈನ್ ಎಕ್ಸ್ ಬಂದಾಗ ಆನ್ಸರ್ ಎಕ್ಸ್ ಬರುತ್ತಂತೆ. ಅಂದ್ರೆ ಏನ್ ಸರ್? ಸೈನ್ ಇನ್ ವರ್ಸ್ ಸೈನ್ ಕ್ಯಾನ್ಸಲ್ ಆಗುತ್ತಂತೆ. ಅಷ್ಟೇನಾ? ಹೌದು. ಇಂಥ ಒಂದು 12 ಇದೆ, ಲಿಸ್ಟ್ ಸೇರಿಸ್ತೀನಿ ನಾನು. ಎಲ್ಲಿ ಅಂತ ಸೇರಿಸ್ತೀನಿ ದಯವಿಟ್ಟು, ಮರ್ತೋಗ್ಬಿಟ್ಟು ನಾನು ಮರ್ತೋಗ್ಬಿಟ್ಟು ಈ ಇದಕ್ಕೆ ಈ ಪ್ರಾಬ್ಲಮ್ಸ್ ಈಗ ಬೇಕಾಗ್ತವೆ, ಮರ್ತೋಗ್ಬಿಟ್ಟು ಬರ್ದೇನೆ. ಎಸ್, ಯಾರು ಸೈನ್ 45 ಬರೀತಾರೋ ಅವ್ರಿಗೆ ಮಾರ್ಕ್ಸ್ ಹೊರಟೋಯ್ತು. ಬರೀ 45, ಅಲ್ಲಿಗೆ 45 ಡಿಗ್ರಿ ಅಥವಾ 5/4. ಇನ್ನೂ ನೀವು ನೆನಪಾದ್ರೆ ಬಿಲಾಂಗ್ಸ್ ಟು -π/2 +π/2 ಬರೆದ್ರೆ ಒಳ್ಳೇದು. ನಮಗೆ ಬಂದಿರತಕ್ಕಂಥ ಪ್ರಿನ್ಸಿಪಲ್ ವ್ಯಾಲ್ಯೂ ರೇಂಜ್ ಒಳಗಡೆ ಇದೆ. ಪ್ರಿನ್ಸಿಪಲ್ ವ್ಯಾಲ್ಯೂ ಅಂದ್ರೆ ರೇಂಜ್ ಅಂದ್ರೆ ಎರಡು ಒಂದೇ, ಫಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ಅನದರ್ ನೇಮ್ ಫಾರ್ ರೇಂಜ್ ಈಸ್ ಪ್ರಿನ್ಸಿಪಲ್ ವ್ಯಾಲ್ಯೂ ಅಂತ ಹೇಳಿದ್ದೀನಿ. ರೇಂಜ್ ಅಂದ್ರೂ ಪ್ರಿನ್ಸಿಪಲ್ ವ್ಯಾಲ್ಯೂ ಅಂದ್ರೆ ಎರಡು ಒಂದೇ. ನಮಗ್ ಬಂದಿರ್ ಇಷ್ಟು ಬರೆದ್ರೆ ಸಾಕು, ಕೊಟ್ಬಿಡ್ತಾರೆ. ಯಾವ ವರ್ಷನು ಈ ಬಂದಿರತಕ್ಕಂಥ ವ್ಯಾಲ್ಯೂ ಈ ಟ್ರಿಗ್ನಾಮೆಟ್ರಿಕ್ ರೇಂಜ್ ಫಂಕ್ಷನ್ ಒಳಗಡೆ ಇರಬೇಕು ಅಂತ ಬರೀಲೇಬೇಕು ಸ್ಟೂಡೆಂಟ್ ಅಂತ ಯಾವ ವರ್ಷನ ಒತ್ತಾಯ ಮಾಡಿಲ್ಲ. ಆದ್ರೆ ಸಬ್ಜೆಕ್ಟ್ ಅಬ್ಸಲ್ಯೂಟ್ ಆಗಿರ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಅಲ್ಲಿಗೆ ನೀವಿಷ್ಟು ಬರೆದ್ರೆ ಸಾಕು, ಇದರಲ್ಲಿ ಯಾವ್ದಾದ್ರು ಒಂದು ಬರೆದ್ರೂ ಸಾಕು. ಇದು ನೆನಪಾದ್ರೆ ಬರೀ, ಯಾವ ತಪ್ಪು ಬರೆಯಕ್ಕೆ ಹೋಗ್ಬೇಡ.
ಯಾವುದ್ರದ್ದು ರೇಂಜ್ ಸೈನ್ ಅಷ್ಟೇನೆ ಅಷ್ಟೇನೆ ಸರ್ ಖಂಡಿತವಾಗ್ಲೂ ಅಷ್ಟೇನೆ ಹೌದಾ ಎಸ್ ಇಲ್ಲಿ ಮತ್ತೆ ಪ್ರಿನ್ಸಿಪಲ್ ವ್ಯಾಲ್ಯೂ ಅಂತಿದೆ ಇದು ಕೂಡ ಅಷ್ಟೇ ಇಸ್ ದೇರ್ ಎನಿ ಮೈನಸ್ ನೋ ಇಲ್ಲಿ ಮೈನಸ್ ಇಲ್ಲ ಅಂದ್ರೆ ಫಸ್ಟ್ ಪೀಸ್ ಬೇಸಿಕ್ಸ್ ಮೇಲೆ ಆನ್ಸರ್ ಮಾಡಬಹುದು ಇಲ್ಲಿ ಮೈನಸ್ ಬಂದ್ರೆ ಆವಾಗಲೇ ರಿಸಲ್ಟ್ಸ್ ಪ್ರೂವ್ ಮಾಡ್ಕೊಂಡು ನೋಡಿ ಕಾಸ್ ಇನ್ವರ್ಸ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಪೈ ಮೈನಸ್ ಕಾಸ್ ಇನ್ವರ್ಸ್ ಎಕ್ಸ್ ಏ ಪ್ರೀವಿಯಸ್ ಕ್ಲಾಸ್ ಇಲ್ಲ ಆ ರೀತಿ ಹಾಕ್ಬೇಕು ಇವಾಗ ಇಲ್ಲಿ ಮೈನಸ್ ಇದೆಯಾ ಇಲ್ಲ ಸರ್ ಹಾಗಾದ್ರೆ ರಿಸಲ್ಟ್ ಹಾಕಬಾರ್ದು ಹೌದಾ ಇಲ್ಲಿ ಮೈನಸ್ ಇಲ್ಲ ಅಂದ್ರೂ ಕೂಡ ಈ ರಿಸಲ್ಟ್ ಹಾಕಿರ್ತಾರೆ ಸುಮಾರು ಜನ ಮಾರ್ಕ್ಸ್ ಕಲ್ಕೊಂಡಿದ್ದಾರೆ ನನ್ನ ಕಣ್ಣು ಮುಂದೆ ಎಕ್ಸಾಂಪಲ್ಸ್ ಇವೆ ಅರ್ಥ ಆಯ್ತಾ ಸೇಮ್ ಕ್ವೆಶ್ಚನ್ ಒಂದು ವರ್ಷ ಕೇಳಿದ್ದಾರೆ ಇಲ್ಲಿ ಮೈನಸ್ ಇಲ್ಲವೇ ಇಲ್ಲ ಆದ್ರೂ ಕೂಡ ಮೈನಸ್ ಅಂತ ಹಾಕೊಂಡು ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಆತರ ಮೈನಸ್ ಇಲ್ಲ ಅಂದ್ರೆ ಫಸ್ಟ್ ಪೀಸ್ ಬೇಸ್ ಮೇಲೆ ಆನ್ಸರ್ ಮಾಡಬಹುದು ಮೈನಸ್ ಇದ್ರೆ ಸೆಕೆಂಡ್ ಪೀಸ್ ಇಲ್ಲಿ ಬಂದ ತಕ್ಷಣ ಚಾಪ್ಟರ್ ಏನ ರಿಸಲ್ಟ್ಸ್ ಪ್ರೂವ್ ಮಾಡಿರ್ತೀವಲ್ಲ ಆ ರಿಸಲ್ಟ್ ಅಂತಂದಿಲ್ಲ ಆಗಬೇಕು ಹಾಕ್ಬೋದಾ ಎಸ್ ಪ್ಲೀಸ್ ಪ್ಲೀಸ್ ಈಗ ಆನ್ಸರ್ ಅಂದ್ರೆ ಕಾಸ್ ಸೀರೀಸ್ ಅಲ್ಲಿ ರೂಟ್ ತ್ರೀ ಬೈ ಟು ಬರೋದಿಲ್ಲಪ್ಪ ಅಂತ ತರ್ಟಿ ಡಿಗ್ರಿ ಹೌದಾ ತರ್ಟಿ ಡಿಗ್ರಿನ ತಾವು ಕಾಸ್ ಇನ್ವರ್ಸ್ ಆಫ್ ರೂಟ್ ತ್ರೀ ಬೈ ಟು ಇಸ್ ಈಕ್ವಲ್ ಟು ಥರ್ಟಿ ಡಿಗ್ರಿ ಆದ್ರೂ ಬರೀ ಫೈವ್ ಬೈ ಸಿಕ್ಸ್ ಆದ್ರೂ ಬರೀ ಥರ್ಟಿ ಡಿಗ್ರಿ ಫೈವ್ ಬೈ ಸಿಕ್ಸ್ ಬೋತ್ ಅರ್ಷನ್ ನಿನಗೆ ಕನ್ವರ್ಟ್ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ಅಟ್ ಲೀಸ್ಟ್ ಥರ್ಟಿ ಅಲ್ಲಾದ್ರೂ ಬಿಟ್ಬಿಡು ಮಾರ್ಕ್ಸ್ ಕೊಡ್ತಾರೆ ಥರ್ಟಿ ಅಲ್ಲಾದ್ರೂ ಬಿಟ್ಬಿಟ್ಟು ಸಾಧ್ಯವಾದ್ರೆ ಕಾಸ್ ದು ಜೀರೋ ಕಮ ಫೈ ರೇಂಜ್ ಅಕಸ್ಮಾತ್ ಇದು ಬರೋದಿಲ್ಲ ಅಂದ್ರೆ ಮಾರ್ಕ್ಸ್ ಸಿಗುತ್ತೆ ಬರೆದ್ರೆ ಒಳ್ಳೇದು ಆದ್ರೆ ಕೆಲವರು ಏನ್ ಮಾಡ್ತಾರೆ ಓಆರ್ ಆರ್ ಫೈವ್ ಬೈ ತ್ರೀ ಅಂತ ಬರ್ದಾಕ್ತಾರೆ ನೋಡ್ರಿ ಇದು ಕರೆಕ್ಟ್ ರೀ ಇದು ರಾಂಗ್ ವ್ಯಾಲ್ಯೂಯೇಷನ್ ಮಾಡೋರು ಮೈಂಡ್ ಸೆಟ್ ಹೆಂಗಿರುತ್ತೋ ಗೊತ್ತಿಲ್ಲ ಪಂಗನ ಮಾಡ್ತಾನೆ ನಿನಗೆ ಇದು ಅಂಡರ್ಲೈನ್ ಮಾಡಿ ಅವನಿಗೆ ಅವ್ನ ನಿಯತ್ತಿ ಸಾರಿ ಅವ್ರಿಗೆ ನಿಯತ್ತಿರ್ಬೇಕಾದ್ರೆ ಎರಡು ವೇಳೆ ಸಲ ಕರೆಕ್ಟ್ ಇದೆ ಬಿಡು ಇದು ಯಾಕೆ ತಗೊಳ್ಳೋಣ ಇದು ಕರೆಕ್ಟ್ ಇದು ಮಾರ್ಕ್ ಕೊಡೋಣ ಅಂತ ಹೋಗಲ್ಲ ಕೈ ಹೆಂಗ ಅನ್ನಕ್ಕೆ ಬರ್ತದೆ ಅವ್ರ ಕೈ ಯಾಕೆ ಅವ್ರ ಕೈಯಲ್ಲಿ ನಮ್ಮ ಭವಿಷ್ಯ ಇಡಬೇಕು ಎಸ್ ಬಿಲಾಂಗ್ಸ್ ಟು ಜೀರೋ ಕಮ ಫೈ ಇದು ಬರೀದಿದ್ರೂ ಸಿಗುತ್ತೆ ಮಾರ್ಕ್ಸ್ ಇದು ಎಕ್ಸ್ಟ್ರಾ ನಾನು ಕಂಡಿಡಿದಿರೋ ವ್ಯಾಲ್ಯೂ ಈ ರೇಂಜ್ ಅಲ್ಲಿ ಇದೆ ಕರೆಕ್ಟ್ ಆಗಿ ಮಾಡಿದೀನಿ ಅಂತ ಅವನ ಹತ್ರ ವಾದಿಸ್ದಂಗೆ ಇದು ಅಕಸ್ಮಾತ್ ಮರೆತು ಬಂದೆ ಸರ್ ಇದು ಬಿಡು ಪರವಾಗಿಲ್ಲ ಮಾರ್ಕ್ಸ್ ಸಿಗುತ್ತೆ ಐದು ಥರ್ಟಿ ಆರ್ ಫೈವ್ ಬೈ ಸಿಕ್ಸ್ ಇದು ಅಷ್ಟೇ ಕ್ವೆಶ್ಚನ್ ಇನ್ವರ್ಸ್ ಟು ದೇರ್ ಇಸ್ ನೋ ಮೈನಸ್ ವಿ ಕ್ಯಾನ್ ಆನ್ಸರ್ ಆನ್ ದಿ ಬೇಸಿಸ್ ಆಫ್ ಫಸ್ಟ್ ಪ್ಯೂ ನಾಲೆಡ್ಜ್ ಅಂದ್ರೆ ಸೈನ್ ಇನ್ವರ್ಸ್ ಆಫ್ ಬರ್ತಿತ್ತಲ್ಲ ಹಂಗೆ ಕ್ವೆಶ್ಚನ್ ಇನ್ವರ್ಸ್ ಆಫ್ ಇದನ್ನ ಕೆಲವರು ಏನ್ ಮಾಡ್ತಾರೆ ನಾಲೆಡ್ಜ್ ಇರ್ತಕ್ಕಂಥವ್ರು ಸೈನ್ ಇನ್ವರ್ಸ್ ಒನ್ ಬೈ ಟು ಮಾಡ್ಕೊಂಡ್ಬಿಡ್ತಾರೆ ಅದೇ ಯಾವಾಗ ಹೇಳಿಕೊಟ್ಟು ಸರ್ ಏ ಆವಾಗಲೇ ಹಾಫ್ ಅನ್ ಅವರ್ ಮಾಡಿದೆ ಮೂರು ರಿಸಲ್ಟ್ಸ್ ಹೌದಾ ಸರ್ ನಮ್ಗೆ ಇದು ಬೇಡ ಸರ್ ಫಸ್ಟ್ ಪೀಸ್ ಟೇಬಲ್ ಮೇಲೆ ಹಾಗಾದ್ರೆ ಇನ್ನೂ ಈಸಿ ಫಸ್ಟ್ ಪೀಸ್ ಟೇಬಲ್ ಮೇಲೆ ಡೈರೆಕ್ಟ್ ಆಗಿ ಥರ್ಟಿ ಡಿಗ್ರಿ ಏನದು ಕೊಸೆಕೆಂಟ್ ಇನ್ವರ್ಸ್ ಟು ಥರ್ಟಿ ಆರ್ ಫೈವ್ ಬೈ ಸಿಕ್ಸ್ ಸಾಧ್ಯವಾದ್ರೆ ಇದರ ಡೊಮೈನ್ ಏನು ಫೈವ್ ಬೈ ಟು ಟು ಪ್ಲಸ್ ಫೈವ್ ಬೈ ಟು ಎಕ್ಸಂಪ್ಷನ್ ಆಫ್ ಜೀರೋ ಈ ರೀತಿ ಆನ್ಸರ್ಸ್ ಮಾಡಿದ್ರೆ ಒಳ್ಳೇದು ಹೌದಾ ಮೂರು ಪ್ರಾಬ್ಲಮ್ಸ್ ಮಾಡಿದ್ರೆ ಸಾಧ್ಯವಾದ್ರೆ ಇನ್ನು ಮಾಡಿ ಇಲ್ಲಾಂದ್ರೆ ನಾನು ಹೇಳ್ಕೊಡ್ತೀನಿ ನಿಮಗೆ ಇದೇ ಪೇಜಲ್ಲಿ ಸೈಡಲ್ಲಿ ಜಾಗ ಇದೆ ನಾನು ಈ ಟಾಪಿಕ್ ಎಗರಿಸಿದ್ದೀನಿ ಎಲ್ಲರಲ್ಲೂ ರಿಕ್ವೆಸ್ಟು ಪ್ಲೀಸ್ ಒನ್ಸ್ ಅಗೇನ್ ಐ ವಿಲ್ ರಿಕ್ವೆಸ್ಟ್ ಯು ಆ ಪ್ರಾಪರ್ಟೀಸ್ ಬರ್ಕೊಡಿರಿ ಪ್ರೂವ್ ಮಾಡಕ್ಕೆ ಹೋಗ್ಬಿಡಿ ಅವ್ಯಾವ ಸರ್ ಲಿಸ್ಟ್ ಔಟ್ ಮಾಡ್ತೀನಿ ಎಲ್ಲಿ ಬರ್ಬೇಕಿತ್ತು ಸರ್ ಈಗ ಪ್ರೆಸೆಂಟ್ ಪೇಜಲ್ಲ ಸೈಡಲ್ಲಿ ಬಂದೇ ಜಾಗ ಇದೆ ಏನ್ ಸರ್ ಅವು ಹೇಳ್ತೀನಿ ಹೇಳ್ತೀನಿ ಪ್ಲೀಸ್ ಎಸ್ ಇನ್ನು ಮುಂದೆ ಸೈನ್ ಇನ್ ವರ್ಸ್ ಸೈನು ಕ್ಯಾನ್ಸಲ್ ಮಾಡಬೇಕು ಅಂದ್ರೆ ಈ ಎಕ್ಸ್ಗೊಂದು ರೂಲ್ ಇದೆ ಈ ಎಕ್ಸ್ಗೊಂದು ಕಂಡೀಷನ್ ಇದೆ ಅದಕ್ಕಿಂತ ಮೊದಲು ನಿಮ್ಮೆಲ್ಲರನ್ನೂ ಒಂದು ಕ್ವಶನ್ ಕೇಳ್ತೀನಿ ಇಷ್ಟು ಬಚ್ಚಿಕ್ಕೊಂಡ್ರೆ ಈ ಟಾಪಿಕ್ ಫಸ್ಟ್ ಇಯರ್ದ ಸೆಕೆಂಡ್ ಇಯರ್ದ ಇದು ಬ್ರಾಕೆಟ್ ಟರ್ಮು ಫಸ್ಟ್ ಇಯರ್ ಸರ್ ಫಸ್ಟ್ ಇಯರಲ್ಲಿ ನಾವಿಲ್ಲಿ ಕೊಡಬೇಕಾಗಿರೋ ವ್ಯಾಲ್ಯೂಸ್ ಟೇಬಲ್ ವ್ಯಾಲ್ಯೂ ಅಂದ್ರೆ ಥರ್ಟಿ ಡಿಗ್ರಿ ನೈಂಟಿ ಡಿಗ್ರಿ ಆ ರೀತಿ ಕೊಡಬೇಕಾ ಸೈನ್ ರೂಟ್ ಟು ಸೈನ್ ರೂಟ್ ತ್ರೀ ಬೈ ಟು ಆ ರೀತಿ ಕೇಳಬೇಕಾ ಸೈನ್ ಸಿಕ್ಸ್ಟಿ ಸೈನ್ ನೈಂಟಿ ಆ ರೀತಿ ಅಂದ್ರೆ ಇಲ್ಲಿ ಕೊಡಬೇಕಾದ ವ್ಯಾಲ್ಯೂಸ್ ಇನ್ನೊಂದ್ಸಲ ಹೇಳಿ ಡಿಗ್ರೀಸ್ ಅಲ್ಲಿ ಇರ್ತವೆ ಅಥವಾ ರೇಡಿಯನ್ಸ್ ಅಲ್ಲಿ ಇರ್ತವೆ ಡಿಗ್ರೀಸ್ ಅಥವಾ ರೇಡಿಯನ್ಸ್ ಅಷ್ಟೇ ಹೊರತು ಇಲ್ಲಿ ನಂಬರ್ಸ್ ಬರೋದಿಲ್ಲ ಒನ್ ಬೈ ರೂಟ್ ಟು ರೂಟ್ ತ್ರೀ ಬೈ ಟು ಒನ್ ಬೈ ಟು ಜೀರೋ ಈ ತರ ಬರಲ್ಲ ಹೌದಾ ಅಲ್ಲಿಗೆ ಸೈನ್ ಇನ್ ವರ್ಸ್ ಸೈನು ಇಲ್ಲಿ ಏನಾದ್ರೂ ಬಂದಾಗ ಕ್ಯಾನ್ಸಲ್ ಮಾಡಿಬಿಟ್ಟು ಎಕ್ಸ್ ಬರ್ಕೊಳ್ತೀನಿ ಎಲ್ಲಾ ಕಡೆನೂ ಸರ್ ತಪ್ಪು ಎಕ್ಸ್ ಬಿಲಾಂಗ್ಸ್ ಟು ಮೈನಸ್ ಫೈವ್ ಬೈ ಟು ಪ್ಲಸ್ ಫೈವ್ ಬೈ ಟು ಎಕ್ಸ್ ಪ್ಲೇಸ್ ಅಲ್ಲಿ ಇದರ ಮಧ್ಯದಲ್ಲಿರೋ ವ್ಯಾಲ್ಯೂಸ್ ಬಂದು ಸೈನ್ ಇನ್ ವರ್ಸ್ ಸೈನ್ ಒಂದು ಕಡೆ ಬಂದ್ರೆ ಸೈನ್ ಇನ್ ವರ್ಸ್ ಸೈನ್ ತೆಗೆದಾಕಿ ಎಕ್ಸ್ ಅಂತ ಬರ್ಕೋಬಹುದಂತೆ ಇನ್ಮೇಲೆ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಬಿಟ್ಟಾಕಿದ್ದೀನಿ ಮೆಟೀರಿಯಲ್ ಅಲ್ಲಿ ಅಥವಾ ಎಲ್ಲಾದ್ರೂ ಹಾಕಿದ್ದೀನೇನೋ ಮುಂಚೆ ಗೊತ್ತಿಲ್ಲ ನನಗೆ ಯಾಕೋ ಬಿಟ್ಟಿದ್ದೀನಿ ಅಂತ ಅನಿಸ್ತಾ ಇದೆ ಹೌದಾ ಮತ್ತೆ ಗುಡ್ಡಿಯಾಗಿ ಬ್ಲೈಂಡ್ ಆಗಿ ಏ ಕಾಸು ಕಾಸು ಇನ್ವರ್ಸ್ ತೆಗೆದಾಕ ಎಕ್ಸ್ ಬರೆಯೋ ಇಲ್ಲೇನಾದ್ರೂ ಫೈವ್ ಹಂಡ್ರೆಡ್ ಇದ್ರೆ ತಪ್ಪಾಗುತ್ತೆ ಯಾಕೆ ಸರ್ ಇದರದ್ದು ಕೂಡ ಡೊಮೈನ್ ನಾವೇನ್ ಹೇಳ್ತೇವೆ ಜೀರೋ ಕಮ ಫೈ ಅಂತ ಹೇಳ್ತೀವಿ
ಅಕಸ್ಮಾತ್ ಎಲ್ಲಾದರೂ ಕೊಸಿಕೆಂಟ್ ಇನ್ವರ್ಸ್ ಆಫ್ ಕೊಸಿಕೆಂಟ್ 500 ಬಂತು. ಆನ್ಸರ್ 500 ಸರ್, ಕಪಾಲ ಒಡೆದೋಗುತ್ತೆ. ಯಾಕೆ ಸರ್ ಕಾಸ್ ಇನ್ವರ್ಸ್ ಕಾಸ್ ಕ್ಯಾನ್ಸಲ್ ಮಾಡಿ ಎಕ್ಸ್ ಬರ್ದಿದ್ದೀರಾ? ಹೌದು ಮಾಸ್ಟ್ರೆ, ಕಾಸ್ ಇನ್ವರ್ಸ್ ಕಾಸ್ ಕ್ಯಾನ್ಸಲ್ ಮಾಡಿ ನೀನು 500 ಬರ್ದಿದ್ಯಾ. ಆದರೆ ಇದು ಕಾಸು ಕಾಸ್ ಇನ್ವರ್ಸ್ ಕ್ಯಾನ್ಸಲ್ ಆಗಿ ಎಕ್ಸ್ ಬರಬೇಕಾದ್ರೆ ಎಕ್ಸ್ ಕಂಡೀಷನ್ 0 to 180, 0 to 180 ಮಧ್ಯದಲ್ಲಿದೆಯಾ? ಇಲ್ಲ ಸರ್, ಆವಾಗ ಕ್ಯಾನ್ಸಲ್ ಮಾಡಬಾರ್ದು. ನೋಡಿ, ಈ ಥರ ಕಳಿಬೇಕು ಅಪ್ಲಿಕೇಶನ್ಸ್ ಯಾವತ್ತೇ ಹೊರತು. ಎಸ್ ಪ್ಲೀಸ್, ಇದಷ್ಟೇ. ಎಕ್ಸ್ ವಾಟ್ ಇಸ್ ದ ಡೊಮೈನ್? ಎಕ್ಸ್ ಬಿಲಾಂಗ್ಸ್ ಟು ಆರ್. ಅಲ್ಲಿಗೆ ಏನಾದ್ರೂ ಇರಲಿ, ರಿಯಲ್ ನಂಬರ್ಸ್ ಏನು ಬೇಕಾದ್ರೂ ಇರಲಿ. ಅರ್ಥ ಆಯ್ತಾ? ಇದಷ್ಟೇ, ಇಲ್ಲೆಲ್ಲ ಡೊಮೈನ್ ಬರೀತದೆ. ಇಲ್ಲಷ್ಟೇ, ಎಕ್ಸ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಎಕ್ಸೆಂಪ್ಷನ್ ಆಫ್ -1. ಇದು ಸೇಮ್, ಹೌದಾ? ಇದು ಸೇಮ್, ಎಕ್ಸ್ 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 ಬಿಲಾಂಗ್ಸ್ ಟು ಆರ್. ಅಲ್ಲಿಗೆ ಪ್ಲೀಸ್, ಟ್ಯಾನು ಟ್ಯಾನ್ ಇನ್ವರ್ಸ್ ಎಷ್ಟು ಚೆನ್ನಾಗಿ ಹೊರಟೋಯ್ತು, ಎಷ್ಟು ಚೆನ್ನಾಗಿ ಎಕ್ಸ್ ಬಂತೋ, ಬಲ್ ಚೆನ್ನಾಗಿದೆಯೋ ಅನ್ನೋ ಖುಷಿಯಲ್ಲೇ ಸಬ್ಜೆಕ್ಟ್ ತಪ್ಪು ಕೊಟ್ಟಿರ್ತಾನೆ. ಹೆಂಗೆ ಸರ್? ಆಗ್ಲೇ ಹೇಳಿದೆ, ಕಾಸ್ ಇನ್ವರ್ಸ್ ಕಾಸ್ 500 ಬರ್ಕೋಬಾರ್ದು. ಯಾಕೆ ಸರ್? 500 ಇದರಲ್ಲಿ ಇಲ್ಲ, ಇದ್ಯಾ ಸರ್ ರೇಂಜ್? ಅರ್ಥ ಆಯ್ತಾ? ಸಾರಿ, ಎಲ್ಲ ಕಡೆ ನಾನು ಡೊಮೈನ್ ಬರೆದಾಕಿದ್ದೀನಿ, ರೇಂಜ್ ಬರೀಬೇಕು. ಕೊಸ್ಕೊಂಡ್ ಏನಪ್ಪ ರೇಂಜ್? ಎಕ್ಸ್ ಬಿಲಾಂಗ್ಸ್ ಟು -π/2 +π/2 ಎಕ್ಸೆಂಪ್ಷನ್ ಆಫ್ 0 ಅಂತ. ಸೀಕೆಂಡ್ ಎಕ್ಸ್ ಬಿಲಾಂಗ್ಸ್ ಟು 0, π ಏ ಕ್ಲೋಸ್ಡ್ ಬ್ರಾಕೆಟ್ ಎಕ್ಸೆಂಪ್ಷನ್ ಆಫ್ π/2 ಕ್ಲೋಸ್ಡ್ ಬ್ರಾಕೆಟ್ ಹಾಕಿದ್ರೆ ರೇಂಜ್ ಬರ್ತದೇನೆ ಎಲ್ಲರದು. ಅಲ್ಲಿಗೆ ಕಾಟ್ ಇನ್ವರ್ಸ್ ಕಾಟ್ ಕ್ಯಾನ್ಸಲ್ ಆಗ್ಬೇಕಂದ್ರೆ ಎಕ್ಸ್ ಏನಾಗಿರ್ಬೇಕು, ಕಾಸ್ ಇನ್ವರ್ಸ್ ಆಫ್ ಕಾಸ್ ಕ್ಯಾನ್ಸಲ್ ಆಗ್ಬೇಕಾದ್ರೆ ಎಕ್ಸ್ ಏನಾಗಿರ್ಬೇಕು, ಈ ವ್ಯಾಲ್ಯೂಸ್ ಈ ಇಂಟರ್ವಲ್ಸ್ ಅಲ್ಲಿ ಇದ್ರೆ ಇನ್ವರ್ಸ್ ಅದು ತೆಗಿಬಹುದು. ಅಲ್ಲಿಗೆ ಕಣ್ಣು ಮುಚ್ಕೊಂಡು ಇನ್ ಮುಂದೆ ಬ್ಲೈಂಡ್ ಮ್ಯಾಥ್ಸ್ ಮಾಡಬಾರ್ದು. ಕ್ವೆಶ್ಚನ್ ಇನ್ವರ್ಸ್ ಕ್ವೆಶ್ಚನ್ ಕ್ಯಾನ್ಸಲ್ ಬರ್ಕೊಳ್ಳೋ ಎಕ್ಸ್ ಬರ್ಕೊಳ್ಳೋದಕ್ಕಿಂತ ಮುಂಚೆ ಇಲ್ಲರೇ ಎಕ್ಸ್ ಈ ಕಾಸ್ ಇನ್ವರ್ಸ್ ರೇಂಜ್ ಅಲ್ಲಿ ಇದೆಯಾ ನೋಡ್ಕೋಬೇಕು. ಇವೇನ ಸರ್ 12? 6 ಆಯ್ತು, ಇನ್ನ ಇನ್ನ 6 ಹೇಳ್ಕೊಡ್ತೀನಿ. ಬಹುಶಃ ಟೈಮ್ ಆಗಿದೆಯೇನೋ ಪಾಪ. ಎಸ್, ಇನ್ನ 6 ಹೇಳ್ಕೊಡ್ತೀನಿ. ಇವು ಸೇಮ್ ಪೇಜಲ್ಲಿ ರೈಟ್ ಸೈಡ್ ಒಂದು ಕಾಲಮ್ ಮಾಡಿಕೊಂಡು ಒಂದು 30 seconds ಟೈಮ್ ಕೊಡ್ತೇನೆ ಎತ್ತಾಕ. ಏ, ಇವು ಪ್ರೂಫ್ಸ್ ಇಲ್ಲ, ದಯವಿಟ್ಟು ಇವೇನು ಪ್ರೂಫ್ ಏನು ಕೇಳೋದಿಲ್ಲ, ಇವೇನು ಪ್ರೂಫ್ಸ್ ಇಲ್ಲ, ಹಿಂಗೆ ಕ್ಯಾನ್ಸಲ್ ಆಗುತ್ತೆ ಅಂತ ಕಲಿತ್ಕೊಂಡ್ರೆ ಸಾಕು ದಯವಿಟ್ಟು. ಹ್ಞೂ ಸರ್, ಅವೇ ಬರ್ದಿದ್ದೀರಾ ಮತ್ತೆ? ಹ್ಞೂ, ಕಣ್ಣುಗಳು ಗುಡ್ಡೆ, ನಿನಗೆ ಗುಡ್ಡೆ, ನನಗೇನಿಲ್ಲ. ಆಗಲೇ ಇನ್ವರ್ಸ್ ಇಲ್ಲಿತ್ತಿವಾಗ ಇನ್ವರ್ಸ್ ಇಲ್ಲಿಗೆ ಬಂತು. ಅಯ್ಯೋ ಹೌದು ಸರ್, ಇಲ್ಲಿಗೆ ಇನ್ವರ್ಸ್ ಬಂದರೆ ಟಾಪಿಕ್ ಸೆಕೆಂಡ್ ಇರೋದು, ಬ್ರಾಕೆಟ್ ಟಾಪಿಕ್. ಸೆಕೆಂಡ್ ಟಾಪಿಕ್ ಬಂದಾಗ ಇಲ್ಲಿ ಎಕ್ಸ್ ವ್ಯಾಲ್ಯೂಸು ಆವಾಗಲೇ ಕೊಟ್ಟಂಗೆ 30, 45, 90 ಕೊಡಬಾರ್ದು. ಇನ್ನೇನು ಕೊಡ್ಬೇಕು ಸರ್? ಟೇಬಲ್ ವ್ಯಾಲ್ಯೂಸ್, ಹೌದಾ? ಎಸ್. ಸೈನ್ ಇನ್ವರ್ಸ್ ಸೈನ್ ಹೊಡೆದಾಕ್ರು ಅನ್ನೋದಕ್ಕಿಂತ ಮುಂಚೆ ಎಕ್ಸ್ ಡೊಮೈನಲ್ಲಿ ಇರಬೇಕು ಸರ್. ಅಕಸ್ಮಾತ್ ಹಿಂಗ್ ಬಂದ್ರೆ ಸರ್, ನೀನು ಅಕಸ್ಮಾತ್ 5 ಬರೀಬಾರ ಸರ್. ಯಾಕೆ ಸರ್? ಈ 5 ಅನ್ನೋದು -1 to +1 ಇಂಟರ್ವಲ್ ಇಲ್ಲ ಸರ್. ಅದೇ ಸರ್ ಸಬ್ಜೆಕ್ಟ್. ಹೌದು, ಸಬ್ಜೆಕ್ಟ್ ಕಳ್ತ್ಕೋ, ರಿಸಲ್ಟ್ ಕಳೀತಾ ಇದ್ದೀನಿ ಅನ್ನೋ ಫೀಲಿಂಗ್ ಪಕ್ಕಕ್ಕಿಟ್ಟು ಸಬ್ಜೆಕ್ಟ್ ಕಳೀತಾ ಇದ್ದೀನಿ. ಎಸ್, ಎಕ್ಸ್ ಎಕ್ಸ್ ಬಿಲಾಂಗ್ಸ್ ಟು, ಇದೇ ಡೊಮೈನ್ ಬರೀತಾ ಇದ್ದೀನಿ, ಎಕ್ಸ್ ಎಕ್ಸ್ ಬಿಲಾಂಗ್ಸ್ ಟು ಆರ್. ಓ ಸಾರಿ ಸಾರಿ ಸಾರಿ, ಏನೋ ಒಂದು ಮಿಸ್ಟೇಕ್ ಮಾಡಿರ್ತೀನಿ. ಆವಾಗಲೇ ಇಂಥದ್ದು ರಿಸಲ್ಟ್ಸ್ ಬರೆದಿದ್ದೆ ನೋಡಿ, ಏನು ಬರೆದು ಅದಕ್ಕೆ ನಾನು ಕಾಟ್ ಇನ್ವರ್ಸ್ ಆಫ್ ಕಾಟ್ ಎಕ್ಸ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಬರೆದಿದ್ದೆ ನಾ ಅನಿಸುತ್ತೆ ನೋಡ್ರಿ. ಎಕ್ಸ್ ಬಿಲಾಂಗ್ಸ್ ಟು ಆರ್ ಬರೆದಿದ್ದೆ ನಾನು ನೋಡು ಅನಿಸುತ್ತೆ ನೋಡಿ. ಡೊಮೈನ್ ಬರ್ದಾಕಿದ್ದು ನೋಡ್ರಿ, ಗೆರೆ ಹಾಕಿದ್ದು ನೋಡಿ ಇಲ್ಲಿಂದ ಇಲ್ಲಿಗೆ. ಬೈಕೋಬಿಡ್ರು, ಸಣ್ಣ ಮಿಸ್ಟೇಕ್ ಆಗಿಬಿಟ್ಟಿದೆ. ಎಸ್, ಇದು ಇದಕ್ಕೆ ಎಕ್ಸ್ ಬಿಲಾಂಗ್ಸ್ ಸರ್. ಮತ್ತೆ ಇದಕ್ಕೇನು ಸರ್? ನೋಡಿ ಇಲ್ಲಿ ಬರೆದು ತೋರಿಸ್ತೀನಿ, ಆವಾಗಲೇ ಮಾಡಿರೋ ತಪ್ಪು. ಟ್ಯಾನ್ ಎಕ್ಸ್, ಸಾರಿ, ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂದಕ್ಕೆ ಪಕ್ಕದಲ್ಲಿ ಕಂಡೀಷನ್ ಎಕ್ಸ್ ಬಿಲಾಂಗ್ಸ್ ಸ್ಟಾರ್ ಬರ್ದಾಕ್ತೀನಿ. ಸಾರಿ, ರೇಂಜ್ ಬರೀಬೇಕಿತ್ತು. ಯಾವುದು ರೇಂಜು? ಏನು ಹೇಳಿ? 0, ಸಾರಿ ಸಾರಿ, ರೇಂಜ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಬಂದು -π/2 ಓಪನ್ ಬ್ರಾಕೆಟ್ π/2. ಅಯ್ಯೋ ಸಾರಿ,
इंत रिसल्ट आगे बर्द्दी नोड्री एस अब टैन इनवर्स आचे टैन आर एक्स कैंसल आगे ना एक्स बिलांग स्टार बर्दाक इला आर बर डोमेन अल रेंज बरी मिस्टेक आगे नो वापस करेक्शन मे नो टैन मत कॉट कॉट इनवर्स आफ कॉट एक्स अंत हाउदा कॉट इनवर्स आफ कॉट एक्स अंत ना एक्स बर एक्स बिलांग स्टार अंत तपु एक्स बिलांग टू इल्ली जीरो कामा क्लोज ब्रैकेट रेंज आफ कॉट रेंज आफ कॉट कॉट रेंज अर्थ आयता तप मिस्टेक्स मिस्टेक्स एग्जाम मिस्टेक नानी सर मिस्टेकल मिस्टेक क्लोज ब्रैकेट रेंज एक्स बिलांग्स टू जीरो कामा पै ओपन ब्रैकेट कॉट इनवर्स रेंज ओपन ब्रैकेट जीरो कामा पै आगे ना एक्स बिलांग स्टार बरदाक करेक्शन मोड़ी क्वेश्चन आगे सेटली रेंज बरद डोमेन बरदाक मत एक्स आगे एक्स बिलांग्स टू आर एक्सेम्प्शन ऑफ माइनस वन डोमेन इदे एक्स आगे एक्स बिलांग्स टू आर एक्सेम्प्शन ऑफ माइनस वन कामा वन डोमेन माइनस माइनस एक्स बरबेकाद्रे एक्स बिलांग्स टू आर यह आंसर लेकिन प्रीवियस उल्टा बरदा अल रेंज बर अल से बरकूड सो इव सैडल प्रॉपर्टीज राइट साइड दंडे जगह दंडे स्केल तक लाइन हाँ प्रॉब्लम्स कंटिन्यू साध्यवाद अदर निम कई तपुगलू मबार ओके।